ಸಮುದ್ರ ಜೀವನ ಶೈಲಿಯಲ್ಲಿ ಈಗಾಗಲೇ ಕೆಳಗೆ ಎರಡು ದಿವಸ ಕಾಲ ನಾವು ತಿಳ್ಕೊಂಡಿದ್ದೇವೆ. ಈ ಪೂರ್ತಿ ನಮ್ಮ ದೇಹದಲ್ಲಿರುವಂತ ಅಂಗ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ವಿ. 11 ವ್ಯವಸ್ಥೆಗಳಲ್ಲಿ ಈಗಾಗಲೇ ರಕ್ತ ಪರಿಚಲನ ವ್ಯವಸ್ಥೆ ಆಯಿತು, ದುರ್ಗರಸ ವ್ಯವಸ್ಥೆ ಆಯಿತು, ಆಮೇಲೆ ಉಸಿರಾಟದ ವ್ಯವಸ್ಥೆ ಆಯಿತು, ಆಮೇಲೆ ಈ ಜೀರ್ಣಕೋಶ ವ್ಯವಸ್ಥೆ ಈಗ ಆಗಬೇಕಾಗತ್ತೆ. ಜೀರ್ಣಕೋಶ ವ್ಯವಸ್ಥೆ ನೋಡೋಣ. ಅಂತಃಸ್ರಾವ ವ್ಯವಸ್ಥೆ ಇನ್ನೂ ಆಗಿಲ್ಲ, ಅದು ಸ್ವಲ್ಪ ದೊಡ್ಡ ಸಬ್ಜೆಕ್ಟ್ ಅದು. ಈ ಎಂಡೋಕ್ರೈನ್ ಗ್ಲ್ಯಾಂಡ್ ಸಿಸ್ಟಮ್ ಅಂತ ಅದು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಜೀರ್ಣಕೋಶ ವ್ಯವಸ್ಥೆ ಮಾತ್ರ ಈ ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಕೂಲಂಕುಷವಾಗಿ, ಇಲ್ಲಾಂದ್ರೆ ಆದಷ್ಟು ಬೇಗನೆ ಕವರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಮೂತ್ರ ವಿಸರ್ಜನಾ ವ್ಯವಸ್ಥೆ ನಾವು ಈಗಾಗಲೇ ಕವರ್ ಮಾಡ್ಕೊಂಡಿದ್ವಿ. ಸಂತಾನೋತ್ಪತ್ತಿ ವ್ಯವಸ್ಥೆ ಈಗಾಗಲೇ ಕವರ್ ಮಾಡ್ಕೊಂಡಿದ್ವಿ. ಆಮೇಲೆ ಪ್ರತಿರಕ್ಷಣಾ ವ್ಯವಸ್ಥೆ ನೋಡ್ಬೇಕಾಗತ್ತೆ, ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ, ಅದರಲ್ಲಿ ಹೆಚ್ಚು ಮಾಹಿತಿ ಏನಿಲ್ಲ. ಈಗ ಆದ್ಮೇಲೆ ಇರೋದು ಈ ಮಸ್ಕ್ಯುಲೇಟರಿ ಸಿಸ್ಟಮ್ ಅಂತ ಇದೆ ಅದೊಂದು, ಮತ್ತೆ ಈ ಅಂತಃಸ್ರಾವ ವ್ಯವಸ್ಥೆ, ಈ ಎರಡನ್ನು ಆಮೇಲೆ ನೋಡೋಣ. ನರಮಂಡಲ ವ್ಯವಸ್ಥೆ ಸ್ವಲ್ಪ ಹೆಲ್ಪ್ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ರೈಟ್ ಸ್ನೇಹಿತರೆ, ಮೊದಲನೇದಾಗಿ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಇಂಟೋಗಮೆಟ್ರಿ ಸಿಸ್ಟಮ್ ಅಂತ ಇದೆಯಲ್ಲ, ಇಂಟೋಗಮೆಟ್ರಿ ಸಿಸ್ಟಮ್, ಸೊ ಇದೇನು ಮಾಡುತ್ತೆ, ಅದರಿಂದ ಏನೇನು ನಮಗೆ ಅಂದ್ರೆ ಅದಕ್ಕೇನು ಬೇಕಾಗಿದೆ ಅಂತದು ನೋಡೋಕೆ ಪ್ರಯತ್ನ ಮಾಡೋಣ. ಸೊ ಇಂಟೋಗಮೆಟ್ರಿ ವ್ಯವಸ್ಥೆ ಅಂದ್ರೆ ಇದೇನು ಮಾಡುತ್ತೆ ಅಂದ್ರೆ, ಈ ಚರ್ಮ ಚರ್ಮ ಇದೆಯಲ್ಲ, ಚರ್ಮ, ಕೂದಲು, ಉಗುರುಗಳು ಇದೆಲ್ಲ ಭಾಗವಾಗಿರ್ತದೆ. ಇದು ಇಂಟೋಗಮೆಟ್ರಿ ಸಿಸ್ಟಮ್ ವ್ಯವಸ್ಥೆ. ಇದರಲ್ಲಿ ಚರ್ಮ, ಕೂದಲು ಮತ್ತೆ ಉಗುರು ಈ ಮೂರು ಭಾಗ ಆಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಈ ಇದೆಲ್ಲ ಈ ಮತ್ತು ಗ್ರಂಥಿಗಳಂತ ಪ್ರಮುಖ ಅಂಗಗಳು ಇದು ಒಳಗಡೆ ಇರುತ್ತೆ. ಆದರೆ ಇದು ಏನು ಮಾಡುತ್ತೆ ಅಂದರೆ ನೋಡಿ, ಈ ಮೂಳಗಳು, ಸ್ನಾಯುಗಳು ಮತ್ತು ಗೊಬ್ಬುಗಳು ಚರ್ಮದಿಂದ ಆಚೆ ಕಡೆ ಹೋಗ್ತಾ ಇರ್ತದೆ ಅಲ್ವಾ. ಸೊ ಅಂದರೆ ಈ ಚರ್ಮ ಅನ್ನೋದು ನಿಮ್ಗೆ ಆಗಲೇ ಗೊತ್ತಿರ್ತದೆ, ಈ ಚರ್ಮ ಅನ್ನೋದು ನಮ್ಮ ಒಳಗಡೆ ಇರುವಂಥ ಎಲ್ಲ ಅವಯವಗಳಿಗೂ ಒಂಥರ ಕವರಿಂಗ್, ಅಂದರೆ ಒಂದು ಒಂದು ರಕ್ಷಕ ವ್ಯವಸ್ಥೆ ಅಂತ ಹೇಳ್ಬೋದು. ನಮ್ಮ ಒಳಗಡೆ ಇರುವಂಥ ಮೂಳಗಳು, ಅವಯವಗಳು, ಯಾವುದೇ ಗ್ರಂಥಿಗಳು ಒಳಗಡೆ ನಮ್ಮ ದೇಹ ಒಳಗಡೆ ಅಂತ ಎಲ್ಲದಕ್ಕೂ ಒಂಥರ ಔಟರ್ ಲೇಯರ್ ಅಂತ ಹೇಳ್ತೀವಲ್ಲ, ಅಂದರೆ ಒಂಥರ ಕವರಿಂಗ್, ಪೂರ್ತಿ ರಕ್ಷಣಾ ಥರ ಪೂರ್ತಿ ಮುಚ್ಚಿರ್ತದೆ, ರಕ್ಷಣಾ ವ್ಯವಸ್ಥೆ ಥರ ಕೆಲಸ ಮಾಡುತ್ತೆ. ಆಮೇಲೆ ಅದು ಎಷ್ಟು ತಿಕ್ಕಾಗಿ ದಪ್ಪದಾಗಿರ್ತದೆ ಅಂದರೆ 1.5 mm, 1.5 mm, mm ಅಷ್ಟು ದಪ್ಪದಾಗಿರ್ತದೆ ಯಾವುದು ಚರ್ಮ. ಮತ್ತು ಇದ್ರ ಒಳಗಡೆ ಎಷ್ಟು ಲೇಯರ್ಸ್ ಇರ್ತದೆ ಅಂದರೆ 7 layers ಇರುತ್ತೆ ಸ್ನೇಹಿತರೆ. ಈ ಚರ್ಮದ ಒಳಗಡೆ 7 layers ಇರ್ತದೆ, ಒಳಗಡೆ ಇರುವಂಥ ಎಲ್ಲ ಅವಯವಗಳಿಗೂ ಒಂಥ ರಕ್ಷಣಾ ವ್ಯವಸ್ಥೆ ಆಗಿ ಕೆಲಸ ಮಾಡ್ತಾ ಇರ್ತದೆ. ಆಚೆ ಕಡೆಯಿಂದ ಯಾವುದಂದ್ರೆ ಅದು ಬಿಡಲ್ಲ, ಯಾವುದೇ ಬ್ಯಾಕ್ಟೀರಿಯಾ ದಾಳಿ ಮಾಡಬೇಕಂದ್ರೆ ಬ್ಯಾಕ್ಟೀರಿಯಾನು ಒಳಗಡೆ ಆ ಕಡೆ ಆಚೆ ಕಡೆಯಿಂದ ಒಳಗಡೆ ಅಲೋ ಮಾಡಲ್ಲ. ಮತ್ತೆ ಇದನ್ನು ಏನು ಮಾಡ್ತಾ ಇರ್ತದೆ ಅಂದರೆ ಸ್ನೇಹಿತರೆ, ಯಾವುದೇ ನೋಡಿ ಒಳಗಡೆ ನಮ್ಮ ದೇಹ ಒಳಗಡೆ ಎಷ್ಟು ಆಚೆ ಕಡೆ ಹೆಚ್ಚು ಹೆಚ್ಚು ಉಷ್ಣ ಇದೆ ಅಂತ ಇಟ್ಕೊಳ್ಳಿ. ಹೆಚ್ಚು ಉಷ್ಣ ಇದ್ರೆ ನಮ್ಮ ಒಳಗಡೆ ಇರುವಂತ ಈ ಚಳಿ ಅಂದ್ರೆ ಸ್ವಲ್ಪ ಈ ತಣ್ಣದಾಗಿರ್ತದೆ, ಅಂದ್ರೆ ಆಚೆ ಕಡೆ ಉಷ್ಣ ಆಗಿದ್ರೆ ಒಳಗಡೆ ತಣ್ಣದಾಗಿರ್ತದೆ, ಆಚೆ ಕಡೆ ಚಳಿಯಾಗಿದ್ರೆ ಒಳಗಡೆ ಇರುವಂತ ಹೀಟ್ ಇದೆಯಲ್ಲ, ಆ ಹೀಟ್ನು ಆಚೆ ಕಡೆ ಹೋಗಕ್ಕೆ ಬಿಡಲ್ಲ. ಯಾಕಂದ್ರೆ ಚರ್ಮದಕ್ಕೆ ರಂಧ್ರಗಳಿರ್ತದೆ, ನಿಮ್ಗೆ ಗೊತ್ತಿರೋ ವಿಷಯನೇ. ಎಲ್ಲ ಇಡೀ ಚರ್ಮದಲ್ಲಿ ಏನಿರ್ತದೆ, ರಂಧ್ರಗಳು ಈಗಾಗಲೇ ಇರ್ತದೆ. ಆ ರಂಧ್ರಗಳಿಂದ ಆಚೆ ಕಡೆ ಹೋಗೋದು, ಒಳಗಡೆ ಬರೋದು, ಯಾವುದೇ ಹೀಟ್ ಆದರೂ ಹೀಟ್ ಪ್ರಸಾರ ಆಗಬೇಕಂದ್ರೆ ಅದರಿಂದ ಹೋಗ್ಬೇಕು. ಸೊ ಅದನ್ನು ಇದು ತಡೆಗಟ್ತಾ ಇರ್ತದೆ, ಹೆಚ್ಚು ಹೀಟು ಆಚೆ ಕಡೆಯಿಂದ ತಗೊಂಡಲ್ಲ, ಹೆಚ್ಚು ಒಳಗಡೆ ಇರುವಂಥ ಹೀಟ್ನು ಆಚೆ ಕಡೆ ಬಿಡಲ್ಲ. ಸೊ ಈ ಥರ ಏನು ಮಾಡುತ್ತೆ, ಇದು ನಮ್ಮ ಒಳಗಡೆ ಇರುವಂಥ ಈ ಟೆಂಪರೇಚರ್ ಅಂದರೆ ಉಷ್ಣತನೂ ತುಂಬ ನಿಯಂತ್ರಣ ಮಾಡ್ತಾ ಇರ್ತದೆ ಚರ್ಮ ಅನ್ನೋದು. ಅದಕ್ಕೆ ಇದು ಮೂರನೇ ಲಂಗ್ ಅಂತ ಹೇಳ್ತೀವಿ, ಮೂರನೇ ಶ್ವಾಸಕೋಶ ಅಂತ ಹೇಳ್ತಾ ಇರ್ತೀವಿ. ಯಾವಾಗಲೂ ನಮ್ಮ ದೇಹದಲ್ಲಿ ಮೂರನೇ ಶ್ವಾಸಕೋಶ ಯಾವಪ್ಪ ಅಂದರೆ ಚರ್ಮ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಥರ ಸೊ ಇನ್ನೊಂದು ಏನು ಮಾಡ್ತದೆ ಸ್ನೇಹಿತರೆ, ಯಾವುದೇ ನಿನ್ನೆ ನಾನು ಹೇಳ್ತಾ ಇದ್ದೆ, ಹೆಚ್ಚು ಅಂದರೆ ಈಗ ನಾವು ಶ್ವಾಸ ತಗೊಂತ ಇದ್ವಿ, ಶ್ವಾಸದಿಂದ ಆಚೆ ಕಡೆ ಹೋಗೋದು ಬರೋದು, ಅಂದರೆ ಒಳಗಡೆ ಬರೋದು ಆಕ್ಸಿಜನ್ ಆದರೆ ಆಚೆ ಕಡೆ ಹೋಗ್ಬೇಕಾಗಿರೋದು ಇಂಗಾಲ. ಇಂಗಾಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ, ಅದು ಆಚೆ ಕಡೆ ಸರಿಯಾಗಿ ಹೋಗ್ತಾ ಇಲ್ಲ. ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅವಾಗ ಏನಾಗುತ್ತೆ, ಈ ಕಾರ್ಬನ್ ಟಾಕ್ಸಿನ್ಸ್ ಏನಿರ್ತದೆ ಅದೆಲ್ಲಾನು ಈಗಾಗಲೇ ರಕ್ತ ಒಳಗಡೆ ಇರುತ್ತೆ, ಅದು ಕೊನೆಯದಾಗಿ ಕಿಡ್ನಿ ಹತ್ರ ಬರುತ್ತೆ ಫಿಲ್ಟ್ರೇಷನ್ಗೆ. ಅಲ್ಲಿ ಶೋಷವಾಗ ಏನಾಗ್ತದೆ, ಅಲ್ಲಿನೂ ಕಿಡ್ನಿಗೆ ಏನಾಗುತ್ತೆ, ಹೆಚ್ಚು ಭಾರ ಆಗುತ್ತೆ ವಾ, ಅದೇನಾಗುತ್ತೆ ಅವಾಗ ಕಿಡ್ನಿ ಏನು ಮಾಡುತ್ತೆ, ಇದೆಲ್ಲ ಕಾರ್ಬನ್ ಟಾಕ್ಸಿನ್ಸ್ ಏನು ಮಾಡುತ್ತೆ, ಬೆವರು ಮುಖಾಂತರ ಚರ್ಮದಿಂದ ಆಚೆ ಕಡೆ ಕಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇತ್ತು, ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಎಷ್ಟೋ ಮಾಲಿನ್ಯ ಪದಾರ್ಥನು ಅಂದರೆ ರಕ್ತ ಒಳಗಡೆ ಇರುವಂಥ ಮಾಲಿನ್ಯ ಪದಾರ್ಥನು ದೇಹ ಏನು ಮಾಡ್ತಾ ಇರ್ತದೆ, ಚರ್ಮದಿಂದ ಆಚೆ ಕಡೆ ಕಲಿಸ್ತಾ ಇರ್ತದೆ. ಅದೊಂದು ವ್ಯವಸ್ಥೆ.
ಅಂದ್ರೆ ಒಳಗಡೆ ಎಷ್ಟೋ ಟಾಕ್ಸಿನ್ಸ್ ಹೆಚ್ಚು ವಿಷ ಪದಾರ್ಥ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ ರಕ್ತ ಒಳಗಡೆ. ಆ ರಕ್ತ ಒಳಗಡೆಯಿಂದ ಇರುವಂತ ಹೆಚ್ಚು ವಿಷ ಪದಾರ್ಥಗಳು ಏನ್ ಮಾಡುತ್ತೆ, ಚರ್ಮದಿಂದ ಬೆವರು ರೂಪದಲ್ಲಿ ಆಚೆ ಕಡೆ ಕಲಿಸ್ತಾ ಇರ್ತದೆ. ಈ ತರ ಏನ್ ಮಾಡುತ್ತೆ, ತನ್ನ ಆರೋಗ್ಯ ಅನ್ನೋದು ಕಾಪಾಡ್ಕೊತದೆ. ಯಾವುದು ದೇಹ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಾವು ನೋಡ್ಬೇಕಾಗಿರೋದು, ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಈ ಚರ್ಮ ಇನ್ನೊಂದೇನಂದ್ರೆ ಸೂಕ್ಷ್ಮವಾದಂತ ಒಂದು ಅಂಗ ಅಂತ ತಿಳ್ಕೊಸಿದ್ರೆ ಇದು ಆದ್ರೆ ಏನಾಗತ್ತೆ, ಬಲವಾಗಿರುತ್ತೆ, ಪ್ರೊಟೆಕ್ಷನ್ ಚೆನ್ನಾಗಿ ಕೊಡುತ್ತೆ, ಒಂದು ಹೇಳ್ಬೇಕಂದ್ರೆ ಸೂಕ್ಷ್ಮವಾಗಿರುತ್ತೆ. ಸೂಕ್ಷ್ಮ ಇದ್ರೂ ತುಂಬಾ ಗಟ್ಟಿಯಾಗಿರುತ್ತೆ. ಸೊ ಯಾವುದಕ್ಕೂ ಅದು ಅಷ್ಟು ಈಸಿಯಾಗಿ ಡ್ಯಾಮೇಜ್ ಆಗುವಂತ ವಿಷಯ ಅಲ್ಲ ಯಾವುದು ಚರ್ಮ, ಅರ್ಥ ಮಾಡ್ಕೊಳ್ಳಿ ಈ ತರ. ಸೊ ಇಷ್ಟು ನಾವು ತಿಳ್ಕೊಂಡಿದ್ರೆ ಏನಾಗುತ್ತೆ ಸ್ನೇಹಿತರೆ, ಯಾವಾಗ್ಲೂ ಪ್ರತಿಯೊಂದು ದೇಹದಲ್ಲಿ ಶುದ್ಧಿ ಆಗ್ತಾ ಇದೆ ಅಂದ್ರೆ ಚರ್ಮದಿಂದಲೂ ಶುದ್ಧಿ ಆಗ್ತಾ ಇರ್ತದೆ. ಆ ಚರ್ಮದಿಂದ ಆಚೆ ಕಡೆ ಹೋಗೋದು ಬರೋದಿಲ್ಲ, ಅದರಿಂದ ತುಂಬಾ ಶುದ್ಧಿ ಆಗ್ತಾ ಇರ್ತದೆ, ಅದು ನಾವು ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ಇಂಟ್ಯೂಕ್ಯುಮೇಟರಿ ಸಿಸ್ಟಮ್ ಅಲ್ಲಿ ನಾವು ಈಗಾಗಲೇ ಹೇಳ್ಕೊಂಡು ಇದು ಹೇಳ್ಕೊಂತ ಅಂತ ಇಂಟ್ಯೂಕ್ಯುಮೇಟರಿ ಸಿಸ್ಟಮ್ ಏನಿದೆಯೋ ಅದರಲ್ಲಿ ಭಾಗವಾಗಿರ್ತದೆ ಸ್ನೇಹಿತರೆ. ಯಾವುದು ಈ ಚರ್ಮದ ಅದು ಅದು ಮಾಡ್ತಾರಂತ ಏನ್ ಸಹಕಾರ ಮಾಡ್ತಾ ಇದೋ ದೇಹದಕ್ಕೆ ಇದೆಲ್ಲಾನು. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ ಈಗ ಇನ್ನೊಂದು ಇನ್ನೊಂದು ವ್ಯವಸ್ಥೆ ಏನಂದ್ರೆ ಜೀರ್ಣಾಂಗ ವ್ಯವಸ್ಥೆ. ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಜೀರ್ಣಾಂಗ ವ್ಯವಸ್ಥೆ ಒಳಗಡೆ ಏನೇನಿರುತ್ತೆ, ಒಂದು ಬಾಯಿ ಇರುತ್ತೆ, ಆಮೇಲೆ ಈ ಎಲಿಮೆಂಟ್ರಿ ಕೆನಾಲ್ ಅಂತ ಹೇಳ್ತೀವಲ್ಲ ಆಹಾರದ ನಾಳ ಇರುತ್ತೆ ಸ್ನೇಹಿತರೆ, ಆಮೇಲೆ ಹೊಟ್ಟೆ ಬರುತ್ತೆ, ಆಮೇಲೆ ದೊಡ್ಡ ಕರಳು ಸಣ್ಣ ಕರಳು, ಆಮೇಲೆ ಲಿವರು ಮತ್ತೆ ಪ್ಯಾನ್ಕ್ರಿಯಾಸ್ ಗ್ಯಾಲ್ ಬ್ಲಾಡರ್ ಇದೆಲ್ಲ ಸೇರ್ಕೊಂಡು ನಾವೇನ್ ಹೇಳ್ತೀವಿ ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತೀವಿ ಸ್ನೇಹಿತರೆ. ಈಗ ಮೊದಲನೇದು ಏನಾಗುತ್ತೆ ನೋಡೋಣ, ಮೇಲಿನಿಂದ ಕೆಳಗಡೆ ವರೆಗೂ ನೋಡೋಣ. ಈಗ ನಾವು ಯಾವಾಗ ಆಹಾರ ಸೇವನೆ ಮಾಡ್ತೀವೋ ಖಂಡಿತವಾಗಿ ನಾವು ಬಾಯಿಯಲ್ಲಿ ಏನಾಗುತ್ತೆ ಈ ಲಾಲಾಜಲ ಅಂದ್ರೆ ಸಲೈವರ್ ಗ್ಲ್ಯಾಂಡ್ಸ್ ಇರುತ್ತೆ, ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ, ಅದರಿಂದ ಸಲೈವಾನ ಉತ್ಪನ್ನ ಆಗುತ್ತೆ. ಈ ಸಲೈವ ಹೋಗಿ ಆ ಆಹಾರಕ್ಕೆ ಪಚನ ಆಗ ಆಹಾರಕ್ಕೆ ಚೆನ್ನಾಗಿ ಮಿಶ್ರಮ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಮಿಶ್ರಮ ಆಗುವಾಗ ಒಂದು 50% ಬಾಯಿ ಒಳಗಡೆನೆ ನಿಮಗೆ ಪಚನ ಆಗುತ್ತೆ, ಜೀರ್ಣ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆದರೆ ನಾವು ಏನು ಮಾಡಬೇಕು, ಸ್ವಲ್ಪ 12-13 ಸರಿ 12-13 ಸರಿ ಚೆನ್ನಾಗಿ ಅದು ಪಚನ ಮಾಡಬೇಕಾಗತ್ತೆ. ನಮ್ಮ ಅಲ್ಲಿಂದನೆ ಪಚನ ಮಾಡಿದ್ರೆ ಈ ಸಲೈವ ಈ ಆಹಾರ ಏನೇ ಆಹಾರ ಸೇವನೆ ಮಾಡಿದ್ರೆ ಎಲ್ಲಾನು ಮಿಕ್ಸ್ ಆಗಿ ಮಿಶ್ರಮ ಆಗಿ ಅಲ್ಲಿ 50% ಅಲ್ಲೇ ಪಚನ ಆಗಿ ಮತ್ತೆ ಕೆಳಗಡೆ ಎಲ್ಲಿ ಬರುತ್ತೆ, ನಿಧಾನವಾಗಿ ಈ ಓಸೋಫೇಗಸ್ ಅಂತ ಒಂದು ನಾಳೆ ಇರುತ್ತೆ, ಅದೇ ಆಹಾರ ನಾಳ ಅಂತ ಹೇಳ್ತೀವಿ. ಓಸೋಫೇಗಸ್ ಅಂದ್ರೆ ಬಾಯಿಯಿಂದ ನೆಕ್ಸ್ಟ್ ಬರೋದೇ ಓಸೋಫೇಗಸ್ ನಾಳ, ಈ ಆಹಾರ ನಾಳ. ಈ ಆಹಾರ ನಾಳ ನೇರವಾಗಿ ಬಂದು ಸ್ನೇಹಿತರೆ ಎಲ್ಲಿ ಕನೆಕ್ಟ್ ಆಗತ್ತೆ, ಅಲ್ಲಿ ಕೆಳಗಡೆ ಇರುವಂತ ಸ್ಟಮಕ್ ಅಂದ್ರೆ ಜೀರ್ಣಕೋಶ ಅಂತ ಹೇಳ್ತೀವಿ. ಆ ಜೀರ್ಣಕೋಶ ಹೋಗಿ ಕನೆಕ್ಟ್ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆ ತೋರಿಸ್ತೀನಿ, ಚಿತ್ರದಲ್ಲಿ ತೋರಿಸ್ತೀನಿ ಆಮೇಲೆ ಅದು ನೀವು ನೋಡ್ಬೋದು. ಸೊ ಅವಾಗ ಯಾವಾಗ ಜೀರ್ಣಕೋಶ ಕನೆಕ್ಟ್ ಆಗತ್ತೋ ಸ್ನೇಹಿತರೆ ಈ ಇಡೀ ಆಹಾರ ಜೀರ್ಣಕೋಶ ಒಳಗಡೆ ಹೋಗುತ್ತೆ. ಜೀರ್ಣಕೋಶ ಒಳಗಡೆ ಹೋದ್ಮೇಲೆ ಅಲ್ಲಿ ಏನಾಗತ್ತೆ, ಅಲ್ಲಿ ಸ್ವಲ್ಪ ಒಂದು ಜ್ಯೂಸಸ್ ಡೈಜೆಸ್ಟಿವ್ ಜ್ಯೂಸಸ್ ಅಂತ ಹೇಳ್ತೀವಿ, ಜೀರ್ಣಕೋಶ ರಸಗಳು ಅದು ಉತ್ಪನ್ನ ಆಗುತ್ತೆ. ಅದೇ ಯಾವುದದು, ಅದು ಪೆಪ್ಸಿನ್ ಮತ್ತೆ ರೆನಿನ್, ಪೆಪ್ಸಿನ್ ಮತ್ತೆ ರೆನಿನ್ ಅಂತ ಎರಡು ಜ್ಯೂಸ್ಗಳು ಅಲ್ಲಿ ಉತ್ಪನ್ನ ಆಗುತ್ತೆ. ಅದು ಆಹಾರ ಜೊತೆಗೆ ಚೆನ್ನಾಗಿ ಮಿಶ್ರಮ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದು ಮಿಶ್ರಮ ಆಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಏನೇ ಆಹಾರ ಕಲಿಸಿದೀವೋ ಅಲ್ಲಿ ತುಂಬಾ ಚಿಕ್ಕ 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 ಪಾರ್ಟ್ ಆಗಿ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಪೂರ್ತಿ ಬ್ರೇಕ್ ಡೌನ್ ಆಗುತ್ತೆ ಅಲ್ವಾ. ಪೂರ್ತಿ ಬ್ರೇಕ್ ಡೌನ್ ಆಗ್ತಾ ಹೋಗ್ತದೆ, ಅವಾಗ ಏನಾಗ್ತದೆ ಒಂಥರ ಪಚನ ಅನ್ನೋದು ಆಗತ್ತೆ ಅಲ್ಲಿ, ಅಂದ್ರೆ ಅಲ್ಲಿ ಜೀರ್ಣ ಅನ್ನೋದು ಆಗತ್ತೆ. ಆದರೆ ಅಲ್ಲಿ ಪೂರ್ತಿ ಜೀರ್ಣ ಆಗಿದೆಯಾ ಅಂದ್ರೆ ಆಗಲ್ಲ, ಅಂದ್ರೆ ನಿಮ್ಮ ಜೀರ್ಣಕೋಶ ಒಳಗಡೆ ದೊಡ್ಡ ದೊಡ್ಡ ಪಾರ್ಟ್ಸ್ಗಳು ಅಂದ್ರೆ ದೊಡ್ಡ ದೊಡ್ಡ ಪಾರ್ಟ್ಸ್ಗಳಿದ್ರೆ ಅದು ಚಿಕ್ಕ 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 ಚಿಕ್ಕವಾಗಿ ಸಣ್ಣದಾಗಿ ಕಟ್ ಮಾಡುತ್ತೆ ಪೂರ್ತಿ, ಅಂದ್ರೆ ಒಂಥರ ಅಲ್ಲಿ ಸ್ವಲ್ಪ ಪಚನ ಅನ್ನೋದು ಆಗತ್ತೆ ಸ್ನೇಹಿತರೆ. ಆದ್ರೆ ಅಲ್ಲಿಂದ ಏನಾಗುತ್ತೆ, ಅಲ್ಲಿ ಆದ್ಮೇಲೆ ಸ್ನೇಹಿತರೆ ಅಲ್ಲಿಂದ ನೆಕ್ಸ್ಟ್ ಇನ್ನು ಮುಂದ್ಗಡೆ ಹೋಗ್ಬೇಕು. ಅದು ಆ ಮುಂದ್ಗಡೆ ಹೋಗುವಂತ ಇನ್ನೊಂದು ಅವಯವ ಇದೆ ಅಲ್ಲಿ, ಅದು ಆ ಅವಯವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವಯ. ಸೊ ಅದು ಡಿಯೋಡನಮ್ ಅಂತ ಇರ್ತವೆ, ಡಿಯೋಡನಮ್ ಅಂತ ಹೇಳ್ತೀವಿ. ಆ ಡಿಯೋಡನಮ್ ಅನ್ನೋದು ಇನ್ನೊಂದು ಅಂಗ. ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಈ ಜೀರ್ಣಕೋಶ ಕೊನೆಯ ಭಾಗದೆಲ್ಲ ಅಲ್ಲಿಂದ ಶುರು ಆಗುತ್ತೆ, ಅಲ್ಲಿಂದ ಶುರು ಆಗಿ ಆ ಡಿಯೋಡನಮ್ ಅದು ಅಲ್ಲಿಂದ ಹೋಗಿ ಮತ್ತೆ ಸಣ್ಣ ಕರಳು ಕನೆಕ್ಟ್ ಆಗುತ್ತೆ. ಈ ಮಧ್ಯದಲ್ಲಿ ಇರುವಂತ ಈ ಭಾಗನೇ ಡಿಯೋಡನಮ್ ಅಂತ ಹೇಳ್ತೀವಿ. ಅದು ಅದ್ರಲ್ಲಿ ಅಲ್ಲಿ ಏನಾಗುತ್ತೆ ಹೆಚ್ಚು ಪಚನ ಅಲ್ಲಿ ಆಗುತ್ತೆ ಸ್ನೇಹಿತರೆ. ಯಾವ ತರ ಅಂದ್ರೆ ನೋಡಿ, ಈಗ ಆ ಡಿಯೋಡನಮ್ ಅಂತ ಆ ಭಾಗಕ್ಕೆ ಏನು ಕನೆಕ್ಟ್ ಆಗಿರ್ತದೆ, ಏನು ಸಂಪರ್ಕ ಹೊಂದಿರ್ತದೆ ಅಂದ್ರೆ ಒಂದು ಕಡೆ ಲಿವರ್ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಒಂದು ಕಡೆ ಲಿವರ್, ಲಿವರ್ ಪಕ್ಕದಲ್ಲಿ ಗಾಲ್ ಬ್ಲಡರ್ ಅಂತ ಇರುತ್ತೆ. ಆ ಎರಡನ್ನು ಹೋಗಿ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ಈ ಡಿಯೋಡನಮ್ ಅಂತ ಅವಯವ ಕನೆಕ್ಟ್ ಆಗಿರ್ತದೆ. ಆಮೇಲೆ ರೈಟ್ ಸೈಡ್ ಅಂದ್ರೆ ಹಿಂದೆ ಬಲಗಡೆ ನೋಡಿದ್ರೆ, ಇದು ಎಡಗಡೆ ನಾನು ಹೇಳಿದ್ದು, ಬಲಗಡೆ ನೋಡಿದ್ರೆ ಈ ಪ್ಯಾನ್ಕ್ರಿಯಾಸ್ ಮೇಜೋದೈಕ ಗ್ರಂಥಿ. ಓಕೆ, ಈ ಮೇಜೋ ಗ್ರಂಥಿ ಏನಿದೆಲ್ಲ ಅದು ಏನಾಗ್ತದೆ ಅಂದ್ರೆ ಈ ಪ್ಯಾನ್ಕ್ರಿಯಾಸ್ ಅನ್ನೋದು ರೈಟ್ ಸೈಡ್ ಇರುತ್ತೆ, ಈ ಬಲಗಡೆ ಇರುತ್ತದೆ. ಈ ಈ ಪ್ಯಾನ್ಕ್ರಿಯಾಸ್ ಹೋಗಿ ಡಿಯೋಡನಮ್ಗೆ ಕನೆಕ್ಟ್ ಆಗುತ್ತೆ.
ಅದು ಅರ್ಥ ಮಾಡ್ಕೊಳ್ಳಿ. ಈಗ ಈ ಎರಡು ಏನು ಮಾಡುತ್ತೆ ಕೆಲಸ ಅಂದರೆ ಸ್ನೇಹಿತರೆ, ಈಗ ನಾವು ಸೇವನೆ ಮಾಡ್ತೀವಿ, ಪ್ರತಿನಿತ್ಯ ನಾವು ಸೇವನೆ ಮಾಡ್ತಾ ಇರ್ತೀವಿ, ಅದರಲ್ಲಿ ಏನೇನು ಇರುತ್ತದೆ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಮಿನರಲ್ಸು ಅಲ್ವಾ, ಸೊ ಇದೆಲ್ಲ ಫ್ಯಾಟ್ಸು, ಏನಾದರೂ ಕೊಬ್ಬಂಶಗಳು ತಿಂದರೆ ಕೊಬ್ಬಂಶಗಳು ಎಲ್ಲ ಅದ್ರ ಒಳಗಡೆ ಇರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಮತ್ತೆ ಅದೇ ಕೊಬ್ಬಿನ ಅಂಶಗಳು ಅಂದರೆ ಪ್ರೋಟೀನ್ ಅಂತೂ ಹೇಳ್ಬೋದು. ಈ ಪ್ರೋಟೀನು ಇದೆಲ್ಲ ಅಂಶಗಳು ನಾವು ಏನೇ ಆಹಾರ ಸೇವನೆ ಮಾಡಿದ್ರೆ ಇತ್ಯಾದಿ ಅಂಶಗಳು ಇರುತ್ತೆ ಅಲ್ವಾ. ಆವಾಗ ಈ ಜೀರ್ಣಕೋಶ ಒಳಗಡೆ ಆ ಪೆಪ್ಸಿನು ಮತ್ತೆ ರೆನಿನ್ ಅಂತ ಎರಡು ಜ್ಯೂಸ್ಗಳು ಬಂತಲ್ಲ, ಅಲ್ಲೇನಾಗುತ್ತೆ ಗೊತ್ತಾ, ಪ್ರೋಟೀನ್ ಅನ್ನೋದು ಸ್ವಲ್ಪ ಪ್ರೋಟೀನ್ ಅನ್ನೋದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಜೀರ್ಣ ಆಗುತ್ತೆ. ಪ್ರೋಟೀನ್ ಅನ್ನೋದು ತುಂಬ ಚಿಕ್ಕ ಚಿಕ್ಕ ಪಾರ್ಟಾಗಿ ಅದು ಡಿವೈಡ್ ಮಾಡ್ತಾ ಹೋಗ್ತದೆ. ಸೊ ಅದು ಅಲ್ಲಿ ಆಗುವಂಥ ಒಂದು ಚಿಕ್ಕ ಕೆಲಸ ಅದು ಇಲ್ಲಿ ಜೀರ್ಣಕೋಶದಲ್ಲಿ. ಮತ್ತೆ ಕೆಳಗಡೆ ಬಂದಮೇಲೆ ಇನ್ನು ಏನಿದೆ ಅಲ್ಲಿ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ಗಳಿದೆ, ಮತ್ತೆ ಈ ಮಿನರಲ್ಸ್ ಇದೆಲ್ಲ 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 ಕರಗಿಸ್ಬೇಕಲ್ಲ, ಅದು ಯಾರು ಮಾಡ್ತಾರೆ ನೋಡಿ, ಈ ಲಿವರ್ ಇದೆಲ್ಲ, ಲಿವರಿಂದ ಏನು ಮಾಡುತ್ತೆ, ಒಂದು ಬೈಲ್ ಅಂದರೆ ಒಂದು ಜ್ಯೂಸ್, ಓಕೆ ಓಕೆ, ಅಲ್ಲಿಂದ ಒಂದು ಜ್ಯೂಸ್ ಅನ್ನೋದು ಉತ್ಪನ್ನ ಆಗುತ್ತೆ. ಆ ಜೀರ್ಣಕೋಶ ರಸ, ಅದು ಜೀರ್ಣರಸನೇ, ಅದು ಬೈಲಿಂದ, ಆ ಬೈಲ್ ಅನ್ನುವಂಥ ಜೀರ್ಣರಸ ಎಲ್ಲಿ, ಲಿವರಿಂದ ಎಲ್ಲಿಗೆ ಬರುತ್ತೆ ಅಂದರೆ ಗ್ಯಾಲ್ ಬ್ಲಾಡರ್ ಬರುತ್ತೆ. ಯಾವಾಗಲೂ ಗ್ಯಾಲ್ ಬ್ಲಾಡರಲ್ಲಿ, ಗ್ಯಾಲ್ ಬ್ಲಾಡರ್ ಅಂತ ಇದೆಯಲ್ಲ, ಆ ಗ್ಯಾಲ್ ಬ್ಲಾಡರಲ್ಲಿ ಯಾವಾಗಲೂ ಅಲ್ಲೇ ಸಂಗ್ರಹಿಸ್ಕೊಂಡಿರ್ತದೆ. ಯಾವಾಗ ಈ ಆಹಾರ ಬರ್ತಾ ಇದೆ ಅಂತಂದರೆ ನಮ್ಮ ಮೆದುಳಿನ ಸಂಕೇತ ಬಂದ ತಕ್ಷಣ ಏನಾಗುತ್ತೆ, ಡಿಯೋಡರ್ಮ್ ಇಲ್ಲ ಡಿಯೋಡರ್ಮ್ ಒಳಗಡೆ ಇದು ಸೇರಿಸ್ತದೆ. ಯಾವುದು ಬೈಲ್ ಹೋಗಿ ಅಲ್ಲಿ ಆ ಬೈಲ್ ಉತ್ಪನ್ನ ಆಗಿ ಗ್ಯಾಲ್ ಬ್ಲಾಡರ್ ಹೋಗಿ ಆ ಡಿಯೋಡರ್ಮ್ ಒಳಗಡೆ ಸೇರಿಸ್ತದೆ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಆಹಾರ ಇದೆ, ಈಗಾಗಲೇ ಅಲ್ಲಿ ಆಹಾರ ಅಲ್ಲೇ ಸಂಗ್ರಹಿಸ್ಕೊಂಡಿದೆ, ಎಲ್ಲಿಂದ ಜೀರ್ಣಕೋಶದಿಂದ ಅಲ್ಲಿಗೆ ಕೆಳಗಡೆ ಬಂದಿದೆ. ಆ ಡಿಯೋಡನಮ್ ಅಂತ ಒಂದು ನಾಳ ಇದೆಲ್ಲ, ಆ ನಾಳ ಒಳಗಡೆ ಇರ್ತದೆ ಈಗ, ಅರ್ಥ ಮಾಡ್ಕೊಳ್ಳಿ. ಆ ಜೀರ್ಣಕೋಶ ದೊಡ್ಡದಾಗಿರ್ತದೆ, ಡಿಯೋಡನಮ್ ಸ್ವಲ್ಪ ಸಣ್ಣದಾಗಿರ್ತದೆ, ಕೆಳಗಡೆ ಬರುವಾಗ ಸ್ವಲ್ಪ ಸಣ್ಣದಾಗಿರ್ತದೆ, ಅದನ್ನ ಚಿತ್ರದಲ್ಲಿ ತೋರಿಸ್ತೀನಿ ಆಮೇಲೆ ನೋಡ್ಕೊಳ್ಳಿ. ಈಗ ಏನಾಗ್ತದೆ ನೋಡಿ, ಈ ಡಿಯೋಡನಮ್ ಒಳಗಡೆ ಈ ಬೈಲ್ ಜ್ಯೂಸ್ ಬಂತು. ಈ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ ಗೊತ್ತಾ, ಅಲ್ಲಿ ಆ ಆಹಾರ ಜೊತೆಗೆ ಮಿಶ್ರಮ ಆದ ತಕ್ಷಣ ಕಾರ್ಬೋಹೈಡ್ರೇಟ್ಸು ಮತ್ತೆ ಈ ಫ್ಯಾಟ್ಗಳು ಮತ್ತೆ ಈ ಮಿನರಲ್ಸ್ಗಳು ಎಲ್ಲ ಏನಾಗುತ್ತೆ, ಪಚನ ಆಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಆ ಜೀರ್ಣ ಆಗೋದು ಒಂದು ಸ್ನೇಹಿತರೆ. ಆಗಿದ ತಕ್ಷಣ ಏನಾಗ್ತದೆ ಗೊತ್ತಾ, ಅಲ್ಲಿ ನಿಮಗೆ ಗ್ಲೂಕೋಸ್ ಉತ್ಪನ್ನ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ಗ್ಲೂಕೋಸ್ ಅನ್ನೋ ಉತ್ಪನ್ನ ಆಗುತ್ತೆ. ಸೊ ಅದ್ ಜೊತೆಗೆ ಇನ್ನೊಂದು ಸ್ನೇಹಿತರೆ, ಈ ಪಕ್ಕದಲ್ಲಿರುವಂಥ ಪ್ಯಾನ್ಕ್ರಿಯಾಸ್, ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ ಹೇಳಿ, ಪ್ಯಾನ್ಕ್ರಿಯಾಸ್ ಯಾವಾಗ್ಲೂ ಏನ್ ಮಾಡುತ್ತೆ ಅಂದ್ರೆ, ಈ ಪ್ಯಾನ್ಕ್ರಿಯಾಸ್ ಅನ್ನುವಂಥ ಗ್ರಂಥಿ ಅದು, ಅದು ಗ್ರಂಥಿ, ಅದು ಈ ಎಂಡೋಕ್ರೈನ್ ಗಂಧಗಂತ ಅಂತೀವಲ್ಲ, ಈ ಅಂತಃಸ್ರಾವ ಗ್ರಂಥಿಯಲ್ಲಿ ಅದೊಂದು ಗ್ರಂಥಿ, ಯಾವುದು ಪ್ಯಾನ್ಕ್ರಿಯಾಸ್. ಅದು ಯಾವಾಗಲೂ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ರಕ್ತ ಒಳಗಡೆ ಗ್ಲೂಕೋಸ್ ಅನ್ನು ನಿಯಂತ್ರಣ ಮಾಡ್ತಾ ಇರ್ತದೆ ಸ್ನೇಹಿತರೆ, ಗ್ಲೂಕೋಸ್ ಅನ್ನು ನಿಯಂತ್ರಣ ಮಾಡ್ತಾ ಇರ್ತದೆ. ಯಾವಾಗಲೂ ಎಷ್ಟು ಗ್ಲೂಕೋಸ್ ಬೇಕೋ ಅಷ್ಟು ಗ್ಲೂಕೋಸ್ ಯಾವಾಗಲೂ ನಿಯಂತ್ರಣ ಮಾಡ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಅವಾಗ ಈ ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ ಅಂದ್ರೆ, ಅದರಿಂದನೂ ಒಂದು ಜ್ಯೂಸ್ ಬರುತ್ತೆ, ಅದರಿಂದ ಏನ್ ಬರುತ್ತೆ, ಇನ್ಸುಲಿನ್ ಅಂತ ಒಂದು ಬರುತ್ತೆ, ಇನ್ಸುಲಿನ್ ಬಂದು ರಕ್ತದಲ್ಲಿ ಸೇರ್ಕೊಂತದೆ. ಅವಾಗ ಯಾವುದು ಪಚನ ಆಗಿದೆಯೋ ಅಲ್ಲಿಂದ ಗ್ಲೂಕೋಸ್ ಉತ್ಪನ್ನ ಆಗಿರ್ತದೆ. ಆ ಗ್ಲೂಕೋಸ್ ಅನ್ನೋದು ಪೂರ್ತಿ ರಕ್ತ ಒಳಗಡೆ, ಅಂದ್ರೆ ಆ ಗ್ಲೂಕೋಸ್ ಉತ್ಪನ್ನ ಆಗಿದೆಲ್ಲ, ಈಗ ನೆಕ್ಸ್ಟ್ ಏನಾಗುತ್ತೆ, ಈ ಡಿಯೋಡನಮ್ ಇಂದ ಹೋಗಿ ಸಣ್ಣ ಕರ್ಲು ಕನೆಕ್ಟ್ ಆಗ್ತದೆ ಸ್ನೇಹಿತರೆ. ಸಣ್ಣ ಕರ್ಲು ಕನೆಕ್ಟ್ ಆಗೋ ಮುಂಚೆ ಈಗಾಗಲೇ ಏನಾಗಿದೆ, ಗ್ಲೂಕೋಸ್ ಉತ್ಪನ್ನ ಆಗಿದೆ, ಹೇಳ್ಬೇಕಂದ್ರೆ ಗ್ಲೂಕೋಸ್ ಉತ್ಪನ್ನ ಆಗಿದೆ. ಯಾವಾಗ ಆ ಡಿಯೋಡನಮ್ ಅಲ್ಲೇ ಯಾವಾಗ ಪಚನ ಆಗಿದೆಯೋ, ಕೊನೆಯದಾಗಿ ಪಚನ ಅಲ್ಲೇ ಆಗೋದು. ಸೊ ಅಲ್ಲಿಂದ ಆಹಾರ ಯಾವಾಗ ಆ ಪಚನ ಆಗಿರೋ ಆಹಾರ ಎಲ್ಲಿಗೆ ಹೋಗುತ್ತೆ, ಈ ಸಣ್ಣ ಕಲ್ಲು ಒಳಗೆ ಸಂಗ್ರಹಿಸ್ಕೊಳ್ಳೋದು, ಸಣ್ಣ ಕಲ್ಲು ಒಳಗಡೆ ಹೋಗುತ್ತೆ. ಈ ಸಣ್ಣ ಕಲ್ಲು ಒಳಗಡೆ ಹೋಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಸ್ನೇಹಿತರೆ ಈ ಗ್ಲೂಕೋಸು ಮತ್ತೆ ಯಾವ ಪ್ರೋಟೀನ್ಸು ಮತ್ತೆ ಇತ್ಯಾದಿ ಏನೇನು ಲವಣಗಳಿದೆಯೋ ಎಲ್ಲಾನು ಏನ್ ಮಾಡುತ್ತೆ, ಈ ಎಲ್ಲಾನು ಅದೆಲ್ಲ ಸೇರಿಕೊಂಡು ಒಂದು ಸ್ಪ್ಲೀನ್ ಅಂತ ಒಂದು ಅವಯವ ಇದೆ, ಅಂದ್ರೆ ಗುಲ್ಮಮ್ ಅಂತ ಹೇಳ್ತೀವಲ್ಲ, ಗುಲ್ಮಮ್ ಅಂತ ಆ ಒಂದು ಅವಯವ ಇದೆ, ಆ ಅವಯವ ಸೇರ್ಕೊಂತದೆ ಇದೆಲ್ಲಾನು. ಈ ಪಚನ ಆಗಿರೋದು ಈ ಸಣ್ಣ ಕರ್ಲಿಂದ ಅಲ್ಲಿಗೆ ಸಂಗ್ರಹಿಸ್ಕೊಂಡು ಆ ಸ್ಪ್ಲೀನ್ ಏನ್ ಮಾಡುತ್ತೆ ಗೊತ್ತಾ, ಈ ಪಚನ ಆಗಿರುವಂತ ಯಾವುದೇ ಕಾರ್ಬೋಹೈಡ್ರೇಟ್ಗಳು ಮತ್ತೆ ಈ ಪ್ರೋಟೀನ್ಗಳು ಮತ್ತೆ ಇತ್ಯಾದಿ ಎಲ್ಲಾದನ್ನು ಸೇರಿ ಆ ಸ್ಪ್ಲೀನ್ಗೆ ಹೋಗಿ, ಸ್ಪ್ಲೀನ್ ಏನ್ ಮಾಡುತ್ತೆ ಅಂದ್ರೆ, ಈ ರಸವನ್ನು ಸಂಗ್ರಹಿಸ್ಕೊಂಡು ಆ ರಸವನ್ನು ಏನ್ ಮಾಡುತ್ತೆ, ಬ್ಲಡ್ ಕನ್ವರ್ಟ್ ಮಾಡುತ್ತೆ, ಅಲ್ಲಿ ಬ್ಲಡ್ ಉತ್ಪನ್ನ ಆಗೋದು. ಅರ್ಥ ಮಾಡ್ಕೊಳ್ಳಿ, ಅಷ್ಟವರೆಗೂ ಬ್ಲಡ್ ಅನ್ನೋ ಸಮಸ್ಯೆ ಇಲ್ಲ. ಯಾವಾಗಲೂ ಆಹಾರ, ಎಲ್ಲ ಆಹಾರ ಅಂದ್ರೆ ನಾವು ಇದೇ ಯಾವುದೇ ಆಹಾರ ತಿಂದ್ರೆ, ಘನಪದಾರ್ಥವಾಗಿ ತಿಂತೀವಿ, ಅದು ಒಳಗಡೆ ಹೋಗ್ತಾ ಹೋಗ್ತಾ ದ್ರವ ರೂಪದಲ್ಲಿ ಆಗ್ತಾ ಇರ್ತದೆ, ಆಗಿ ಅಲ್ಲಿಂದ ಅದ್ರ ಒಳಗಡೆ ಇರುವಂತಹ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಎಲ್ಲ ಪಚನವಾಗತ್ತೆ, ಪ್ರೋಟೀನ್ಗಳು ಪಚನವಾಗತ್ತೆ, ಮತ್ತೆ ಕೊಬ್ಬು ಅಂಶಗಳು ಪಚನವಾಗುತ್ತೆ, ಎಲ್ಲಾನು ಎಲ್ಲಿವರೆಗೂ ಆಗುತ್ತೆ, ಜೀರ್ಣಕೋಶ, ಡಿಯೋಡನಮು, ಮತ್ತೆ ಕೆಳಗಡೆ ಹೋದ್ರೆ ಸಣ್ಣ ಕರ್ಲು ಒಳಗಡೆ ಪೂರ್ತಿ ಆಗತ್ತೆ. ಪೂರ್ತಿ ಆದ ತಕ್ಷಣ ಅಲ್ಲಿಂದ ಆ ಎಲ್ಲ ಪೂರ್ತಿ ಆಗಿದಂತ ಆ ದ್ರವ ಪದಾರ್ಥ ಎಲ್ಲ ಅದನ್ನು ಸಂಗ್ರಹಿಸ್ಕೊಂತ ಯಾವುದು ಸ್ಪ್ಲೀನ್. ಸ್ಪ್ಲೀನ್ ಏನ್ ಮಾಡುತ್ತೆ, ಈ ಸಂಗ್ರಹಿಸ್ಕೊಂತ ಈ ದ್ರವ ಪದಾರ್ಥವನ್ನು ಆ ಫ್ಲೂಯಿಡ್ ಆ ಲಿಕ್ವಿಡ್ನು ದ್ರವನ ಏನ್ ಮಾಡ್ತದೆ, ಬ್ಲಡ್ ಕನ್ವರ್ಟ್ ಮಾಡ್ತದೆ. ಅವಾಗ ಸ್ಪ್ಲೀನ್ ಅನ್ನೋದು ನಿಮ್ಗೆ ರಕ್ತ ಅನ್ನೋದು
ಜನರೇಟ್ ಆಗುತ್ತೆ. ಈ ರಕ್ತ ಹೋಗಿ ನೇರವಾಗಿ ಹೃದಯಕ್ಕೆ ಹೋಗುತ್ತೆ. ಆ ಹೃದಯ ಅನ್ನೋದು ಪ್ರತಿ ಅಂಗಕ್ಕೆ ಕಲಿಸ್ತಾ ಇರ್ತದೆ. ಆದರೆ ಈಗಾಗಲೇ ಏನಾಗಿದೆ ಗೊತ್ತಾ, ಈ ರಕ್ತ ಒಳಗಡೆ ಏನಾಗಿದೆ, ಆಲ್ರೆಡಿ ಸಂಗ್ರಹಿಸಿಕೊಂಡಿರುವಂಥ ಎಲ್ಲ ಪ್ರೋಟೀನ್ ಇದೆ, ಎಲ್ಲ ಬೇಕಾದಂಥ ಲವಣಗಳಿದೆ, ಮತ್ತು ಅದ್ರ ಒಳಗಡೆ ಈಗಾಗಲೇ ಆಕ್ಸಿಜನ್ ಸೇರ್ಕೊಂಡಿರ್ತದೆ. ಆಕ್ಸಿಜನ್ ಇರುತ್ತೆ ಖಂಡಿತವಾಗಿ, ಅದನ್ನು ಈ ಪೋಷಕಾಂಶ ಎಲ್ಲ ಅದರಲ್ಲಿ ಒಳಗಡೆ ಇರುತ್ತೆ, ರಕ್ತ ಒಳಗಡೆ ಇರುತ್ತೆ ಅಲ್ವಾ. ಸೊ ಆ ರಕ್ತ ಏನು ಮಾಡುತ್ತೆ, ಪ್ರತಿ ಅವಯವಕ್ಕೆ ಪ್ರತಿ ಅಂಗಕೋಶಕ್ಕೆ ಹೋಗ್ತಾ ಇರ್ತದೆ. ಈ ಥರ ನಿಮಗೆ ಪೂರ್ತಿ ಕೆಲಸ ಮಾಡೋದು ಈ ಜೀರ್ಣ ವ್ಯವಸ್ಥೆ, ಈ ಥರ ಕೆಲಸ ಮಾಡುತ್ತೆ ಸ್ನೇಹಿತರೆ. ಆ ಜೊತೆಗೆ ಸ್ನೇಹಿತರೆ ಇನ್ನೇನಾಗುತ್ತೆ, ನಾವು ಈಗ ನೋಡಿ, ಸೊ ಅಲ್ಲಿ ಅಲ್ಲಿ ಪೂರ್ತಿ ಪಚನ ಆಗಿದೆ, ಸಣ್ಣ ಕರ್ಲಿಗೆ ಬಂದೆ, ಇದೆಲ್ಲ ಆಯಿತು. ಆದರೆ ಇನ್ನು ಸ್ವಲ್ಪ ಹೆಚ್ಚು ಸಾಲ್ಟ್ಗಳು, ಹೆಚ್ಚು ಲವಣಗಳಿರುತ್ತದೆ, ಆಮೇಲೆ ವ್ಯರ್ಥ ಪದಾರ್ಥಗಳಿರ್ತದೆ, ಅಂದರೆ ಯಾವುದು ಪಚನ ಆಗಿಲ್ಲೋ ಅಂಥದ್ದು ಇರುತ್ತೆ. ಇದೆಲ್ಲ ಏನಾಗುತ್ತೆ ಗೊತ್ತಾ, ದೊಡ್ಡ ಕರ್ಲು, ಇದು ವಾಟರ್ ಅಂಶ, ನೀರಾಂಶ ಇದೆಲ್ಲ, ನೀರಾಂಶನ ಸ್ವಲ್ಪ ಸೇರಿಸ್ಕೊಂಡು ಖಂಡಿತವಾಗಿ ಅದಕ್ಕೆ ನಾವು ನೀರು ಚೆನ್ನಾಗಿ ಕುಡಿಬೇಕಂತ ಹೇಳಿದ್ದು. ಆ ನೀರಾಂಶ ಮತ್ತೆ ಈ ವ್ಯರ್ಥ ಪದಾರ್ಥದಲ್ಲಿ ಏನೇ ವ್ಯರ್ಥ ಪದಾರ್ಥದಲ್ಲಿ ಮಿಕ್ಕೋದ್ರೆ ಅದೆಲ್ಲ ದೊಡ್ಡ ಕರ್ಲು ಸಂಗ್ರಹಿಸಿಕೊಂಡು ಅದು ಅಲ್ಲಿಂದ ಹೇಗತ್ತೆ, ಅಲ್ಲಿಂದ ನೇರವಾಗಿ ಕೆಳಗಡೆ ಇರುವಂತಹ ಕೋಲನ್ ಅಂತ ಪ್ರದೇಶಕ್ಕೆ ಹೋಗುತ್ತೆ. ಆ ದೊಡ್ಡ ಕರ್ಲಿಂದ ಕೋಲನ್ ಹೋಗಿ ಕೋಲನಿಂದ ರೆಕ್ಟಮ್, ರೆಕ್ಟಮಿಂದ ಆನಸ್, ಆನಸ್ ಅಂದ್ರೆ ಆಚ ಕಡೆ, ಸೊ ಅದು ಗುದದ್ವಾರದಿಂದ ಆಚ ಕಡೆ ಹೋಗುತ್ತೆ, ಅದು ಮಲವಿಸರ್ಜನೆ ಆಗ್ತಾ ಇರ್ತದೆ. ಈ ತರ ಮಲವಿಸರ್ಜನೆ ಆಗ್ತಾ ಇರ್ತದೆ ಸ್ನೇಹಿತರೆ. ಸೊ ಒಂದು ಕಡೆ ಮಲವಿಸರ್ಜನೆ ಆಯಿತು, ಇನ್ನೊಂದು ಕಡೆ ಬ್ಲಡ್ ಜನರೇಟ್ ಆಯಿತು, ಈ ಎಲ್ಲಾನು ಸೇರಿಸ್ಕೊಂಡ್ರೆ ಇದು ಜೀರ್ಣಕ್ರಿಯೆ ವ್ಯವಸ್ಥೆ ಅಂತ ಇತ್ತು ಸ್ನೇಹಿತರೆ. ಅಂದ್ರೆ ಇದರಲ್ಲಿ ಎಷ್ಟು ಪ್ರಾಮುಖ್ಯತೆ ಅಂದ್ರೆ, ಒಂದೊಂದು ಅಂಗಕ್ಕೆ ಒಂದೊಂದು ಪ್ರಾಮುಖ್ಯತೆ ಸ್ನೇಹಿತರೆ. ಈಗ ಲಿವರ್ ತಗೋರಿ, ಲಿವರ್ ಏನ್ ಮಾಡುತ್ತೆ, ಈ ಬೈಲ್ ಜ್ಯೂಸ್ ಅನ್ನು ಜನರೇಟ್ ಮಾಡ್ತದೆ. ಈ ಬೈಲ್ ಜ್ಯೂಸ್ ಯಾವ ತರ ಅಂದ್ರೆ, ಲಿವರ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಗೆ ಹೇಳ್ತೀನಿ. ನಮ್ಮ ಕಾರ್ ಒಳಗಡೆ ರೇಡಿಯೇಟರ್ ಇರುತ್ತದೆ ಗೊತ್ತಾ, ರೇಡಿಯೇಟರ್ ಏನ್ ಮಾಡುತ್ತೆ, ಅದು ಪೂರ್ತಿ ಹೀಟ್ ಆಗಿದೆ, ಪೂರ್ತಿ ನಮ್ಮ ಇಂಜಿನ್ ವರ್ಕ್ ಆಗಿ ಈಗ ಜೀರ್ಣಕೋಶ ಅನ್ನೋದು ಅದೊಂದು ಮಿಷನ್. ಜೀರ್ಣಕೋಶ ಏನಿದೆಯೋ ಅದ್ರ ಒಳಗಡೆ ಈ ಪೆಪ್ಸಿನ್ ರೆನಿನ್ ಅಂತ ಈ ಜೀರ್ಣಕೋಶ ಜೀರ್ಣರಸ ಉತ್ಪನ್ನ ಆಗ್ತಲ್ಲ, ಅದರಿಂದ ಚೆನ್ನಾಗಿ ಪಚನ ಆಗಿದ ಮೇಲೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಹೆಚ್ಚು ಹೀಟು, ಅಂದರೆ ಹೆಚ್ಚು ಹೀಟ್ ಜನರೇಟ್ ಆಗಿರ್ತದೆ, ಅಂದರೆ ಉಷ್ಣತೆ ಜನರೇಟ್ ಆಗಿರ್ತದೆ. ಆ ಉಷ್ಣತೆ ಕೂಲ್ ಮಾಡೋದು ಯಾರು, ಈ ಬೈಲ್ ಜ್ಯೂಸ್. ಈ ಬೈಲ್ ಜ್ಯೂಸ್ ಇದೆಲ್ಲ, ಬೈಲ್ ಜ್ಯೂಸ್ ಬಂದು ಇದರಲ್ಲಿ ಸೇರ್ಕೊಂಡ್ರೆ ಅಲ್ಲಿರುವಂಥ ಅಂದರೆ ಹೆಚ್ಚು ಉಷ್ಣತೆ ಆಗುತ್ತೆ, ಏನಾಗುತ್ತೆ ಸ್ನೇಹಿತರೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಹೆಚ್ಚು ಉಷ್ಣತೆ ಆದರೆ ಅಸಿಡಿಟಿ ಹೆಚ್ಚಾಗುತ್ತೆ. ಈಗಾಗಲೇ ನೋಡ್ತಾ ಇರ್ತೀವಿ, ತುಂಬ ಜನ ಅಸಿಡಿಟಿಯಿಂದ ಸಫರ್ ಆಗ್ತಾ ಇರ್ತಾರೆ. ಯಾಕಂದರೆ ಒಳಗಡೆ ಜೀರ್ಣಕೋಶದಲ್ಲಿ ಹೆಚ್ಚು ಹೀಟ್ ಇದೆ ಅಂತ ಅರ್ಥ, ಉಷ್ಣತೆ ಎಷ್ಟಿದೆ. ಆ ಉಷ್ಣತೆನ ಕಡಿಮೆ ಮಾಡೋದೇ ಈ ಲಿವರಿಂದ ಬರುವಂಥ ಬೈಲ್ ಜ್ಯೂಸು. ಬೈಲ್ ಜ್ಯೂಸ್ ಬಂದು ಯಾವಾಗ ಡಿಯೋಡರ್ನಲ್ಲಿ ಸೇರ್ಕೊಂತದೋ, ಈ ಆಹಾರ ಜೊತೆಗೆ ಮಿಶ್ರಣ ಆಗುತ್ತೋ, ಅಷ್ಟುವರೆಗೆ ಇರುವಂಥ ಅಸಿಡಿಟಿ ಅಂದರೆ ಒಂಥರ ಆಮ್ಲಜನಕ ಇರುವಂಥ ಆಹಾರ ಈಗ ಆ ಕ್ಷಾರ ಗುಣಕ್ಕೆ ಬರುತ್ತೆ. ಯಾಕಂದ್ರೆ ಈ ಬೈಲ್ ಜ್ಯೂಸ್ ಬಂದು ಅಲ್ಲಿಗೆ ಮಿಶ್ರಣ ಆಗಿದೆ. ಅದಕ್ಕೆ ಇದೊಂದು ರೇಡಿಯೇಟರ್ ತರ, ಕೂಲೆಂಟ್ ತರ, ಇದು ನಮ್ಮ ದೇಹನು ಕೂಲೆಂಟ್ ಮಾಡೋದು ಯಾವುದಂದ್ರೆ ಈ ಲಿವರ್ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಲಿವರ್ ಉಂಟಾಗಿದ್ರೆ ಎಷ್ಟು ರೋಗಗಳು ಅಂದ್ರೆ ದೇಹದಲ್ಲಿ ನಿಮ್ಗೆ ಏಳ್ಬೇಕಾಗಿಲ್ಲ, ಪ್ರತಿಯೊಂದು ರೋಗ ಇದರಿಂದ ಬರೋ ಸ್ನೇಹಿತರೆ. ನಿಮಗೆ ಕಣ್ಣಿನ ಸಮಸ್ಯೆ, ದೃಷ್ಟಿ ಸಮಸ್ಯೆ ಬರೋದು, ಮತ್ತೆ ಕಿವಿ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ ಅಲ್ವಾ. ಸೊ ಅದೊಂದೇ ಅಲ್ಲ, ನೀವು ನೋಡಕ್ಕೆ ಲಿವರ್ ಎಲ್ಲೋ ಇದೆಲ್ಲ, ಲಿವರ್ ಜೀರ್ಣಕೋಶದಲ್ಲ ಅಲ್ಲಿದೆಯಲ್ಲ, ಮತ್ತೆ ಅಲ್ಲಿಂದ ಇದೆಲ್ಲ ಆಗತ್ತಂದ್ರೆ ಖಂಡಿತವಾಗತ್ತೆ. ಎಷ್ಟು ಎಷ್ಟು ಸಮಸ್ಯೆಗಳಂದ್ರೆ, ಅದಕ್ಕೆ ಲಿವರ್ ಅನ್ನೋದು ಪ್ರಧಾನ ಅಂಗ, ಅದನ್ನು ಸರಿಯಾಗಿ ಆರೋಗ್ಯವಾಗಿ ಇಟ್ಕೋಬೇಕಾಗತ್ತೆ. ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಹೆಚ್ಚು ಉಷ್ಣತೆ ಆಗಬಾರ್ದು, ಅಂದ್ರೆ ಹೆಚ್ಚು ಹೀಟ್ ಆಗಬಾರ್ದು. ಜಾಸ್ತಿ ಹೀಟ್ ಆದ್ರೆ ಏನಾಗುತ್ತೆ, ಅದು ಹೋಗಿ ಲಿವರ್ನು ಉಂಟಾಗತ್ತೆ. ಮತ್ತೆ ಈ ಸ್ಟ್ರೆಸ್ಸು ಅಷ್ಟೇ, ಹೆಚ್ಚು ಒತ್ತಡ ಆಗಬಾರ್ದು. ಹೆಚ್ಚು ಒತ್ತಡ ಆಗಿದ್ರೂ ಏನಾಗುತ್ತೆ, ಲಿವರ್ಗೆ ಸಮಸ್ಯೆಗಳು ಬರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಲಿವರ್ ಅನ್ನೋದು ಒಂದು ರೇಡಿಯೇಟರ್, ಒಂದು ಕೂಲೆಂಟ್ ತರ ನಮ್ಮ ಬಾಡಿಗೆ. ಸೊ ಅದರಿಂದ ಎಲ್ಲ ಆರೋಗ್ಯನು ಸುಧಾರಿಸ್ಕೋಬಹುದು, ಪ್ರತಿಯೊಂದು ಆರೋಗ್ಯನು ನಾವು ಸರಿ ಮಾಡಿಸ್ಕೋಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಲಿವರ್ ಉಂಟಾಗಿದ್ರೆ ಜಾಂಡಿಸ್ ಬರುತ್ತೆ, ಲಿವರ್ ಉಂಟಾದ್ರೆ ಕಣ್ಣಿನ ಸಮಸ್ಯೆಗಳು ಬರುತ್ತೆ, ಲಿವರ್ ಉಂಟಾಗಿದ್ರೆ ಏನಾಗುತ್ತೆ, ಆ ಉಷ್ಣ ಜಾಸ್ತಿ ಆಗಿ ಏನಾಗುತ್ತೆ ಗೊತ್ತಾ, ಅಸಿಡಿಟಿ ಒಳಗಡೆ ನಮ್ಮ ಈ ಜೀರ್ಣಕೋಶ ಒಳಗಡೆ ಅಸಿಡಿಟಿ ಜಾಸ್ತಿ ಆಗಿ ಅಲ್ಸರ್ಸ್ ಬರುತ್ತೆ. ಅಲ್ಸರ್ಸ್ ಎಲ್ಲಿ, ಹೊಟ್ಟೆದಲ್ಲಿ ಬರುತ್ತೆ, ಮತ್ತೆ ಬಾಯಲ್ಲಿ ಬರುತ್ತೆ ನೋಡಿ. ಸೊ ಆಮೇಲೆ ಬಾಯಲ್ಲಿ ಅಲ್ಸರ್ ಬರೋ ಕಾರಣ ಏನಂದ್ರೆ, ಈ ಲಿವರು ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ, ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಬರಬೇಕಾಗಿರುವಂಥ ಬೈಲ್ ಜ್ಯೂಸ್ ಇದೆಲ್ಲ, ಬೈಲ್ ಜ್ಯೂಸ್ ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ಆ ಉಷ್ಣತೆ ಅನ್ನೋದು ಎಲ್ಲೆಲ್ಲಿ ವ್ಯಾಪಿಸ್ತದೆ ಗೊತ್ತಾ, ಪ್ರತಿಯೊಂದು ಕಡೆ ವ್ಯಾಪಿಸ್ತದೆ. ಅದು ಹೋಗಿ ಬಾಯಿಗೆ ಹೋಗುತ್ತೆ, ಬಾಯಿಗೆ ಹೋದ್ರೆ ಅಲ್ಲಿ ಅಲ್ಸರ್ಸ್ ಶುರು ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದ ಈ ಲಿವರ್ ಅನ್ನೋ ಅದನ್ನ ಆರೋಗ್ಯವನ್ನು ಕಾಪಾಡೋದು ತುಂಬಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ತಕ್ಕ ಪದಾರ್ಥಗಳು ತಿನ್ನೋದು, ಅದಕ್ಕೂ ಯಾವುದೇ ಒತ್ತಡ, ಮಾನಸಿಕ ಒತ್ತಡ ಹೆಚ್ಚಾಗಿ ಇಟ್ಕೋಬಾರ್ದು, ಇದನ್ನು ನಾವು ಗಮನಿಸಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇದು ನಾವು ತಿಳ್ಕೋಬೇಕಿರ್ತದೆ. ಇಳುವರ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಹೆಚ್ಚು ಮಾಹಿತಿ ಇನ್ನೂ ನಾವು ಸೊ ಇನ್ನು ಮುಂದಿನ ತರಗತಿಯಲ್ಲಿ ಸೊ ನೀವೇ ಸ್ವಂತವಾಗಿ ನೀವು ಸೊ ಓದ್ಕೊಂಡು ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಅದ್ಭುತವಾದ ಅಂಗ ಯಾವುದು, ಲಿವರ್.
ಸ್ನೇಹಿತರೆ, ಈಗ ಈ ಪ್ಯಾನ್ಕ್ರಿಯಸ್ ಗ್ರಂಥಿ ಇದೆಲ್ಲ, ಅದನ್ನು ನಾವು ಬಹಳ ಪ್ರಾಮುಖ್ಯತವಾದ ಅಂಗ, ಇದು ಜೀರ್ಣಕೋಶ ವ್ಯವಸ್ಥೆಯಲ್ಲಿ ಒಂದು ಅಂಗ. ಅದು ಏನ್ ಮಾಡುತ್ತೆ ಒಂದ್ಸರಿ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಅಂದ್ರೆ ಈ ಪ್ಯಾನ್ಕ್ರಿಯಸ್ ಗ್ರಂಥಿ ಏನ್ ಮಾಡುತ್ತೆ ಅಂದ್ರೆ, ನಾವು ಈಗ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಗಳು ಮತ್ತೆ ಎಲ್ಲ ಲವಣಗಳು, ಎಲ್ಲ ಎಲ್ಲ ಮಿನರಲ್ಸ್ ಎಲ್ಲ ಅಲ್ಲಿ ಪಚನವಾಗಿದೆ. ಎಲ್ಲಿ? ಡಿಯೋಡನಮ್ ಅಲ್ಲಿ ಅಲ್ವಾ. ಅಲ್ಲಿ ಗ್ಲೂಕೋಸ್ನ ಉತ್ಪನ್ನ ಆಗುತ್ತೆ. ಗ್ಲೂಕೋಸ್ ಉತ್ಪನ್ನವಾಗಿ ಅದೆಲ್ಲ ಸಣ್ಣ ಕರಳಿಗೆ ಹೋಗಿ ಅಲ್ಲಿಂದ ರಕ್ತವಾಗಿ ಕನ್ವರ್ಟ್ ಆಗುತ್ತೆ. ಆಯ್ತು. ಆದ್ರೆ ರಕ್ತವಾಗಿ ಕನ್ವರ್ಟ್ ಮಾಡುವಾಗ ಆ ಗ್ಲೂಕೋಸ್ನ ಉತ್ಪನ್ನ ಆಗಿದೆಲ್ಲ, ಈ ಗ್ಲೂಕೋಸ್ ಒಂದು ಏನಾಗುತ್ತೆ ಗೊತ್ತಾ, ಈ ಗ್ಲೂಕೋಸ್ ಅನ್ನು ಸರಿಯಾಗಿ ನಿಯಂತ್ರಣ ಮಾಡಬೇಕು. ಅಂದ್ರೆ ದೇಹದಲ್ಲಿ ಪ್ರತಿಯೊಂದು ಯಾವುದೇ ಒಂದು ಟೈಮಲ್ಲಿ ಸಮಯದಲ್ಲಿ 5 ರಿಂದ 6 ಗ್ರಾಮ್ ಗ್ಲೂಕೋಸ್ ಬೇಕಾಗುತ್ತೆ. ಎಲ್ಲಿ? 5 ರಿಂದ 6 ಲೀಟರ್ ರಕ್ತದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಆದರೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ, ನಮಗೆ ಅರ್ಜೆಂಟ್ ಆಗಿ ಅಂದ್ರೆ ಏನೋ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ ದೇಹ, ಅಂದ್ರೆ ಮನಸ್ಸಲ್ಲಿ ಒಂದು ಯಾವುದು ಸ್ಟ್ರೆಸ್ ಫಾರ್ಮ್ ಆಗುತ್ತೆ. ಸ್ಟ್ರೆಸ್, ಒತ್ತಡಿ, ಯಾವುದೋ ಒಂದು ಉದ್ವೇಗ, ಇಂಥ ಭಾವಗಳೆಲ್ಲ ಬರ್ತಾ ಇರ್ತದೆ. ಅವಾಗ ಏನಾಗುತ್ತೆ ಹೌದಾ, ಅಡ್ರಿನಲ್ ಅಂತ ಒಂದು ಗ್ರಂಥಿ ಇದೆ. ಆ ಗ್ರಂಥಿಗಳು ಏನ್ ಮಾಡತ್ತೆ ಅಂದ್ರೆ, ಹೆಚ್ಚು ಗ್ಲೂಕೋಸ್ ಅನ್ನು ಸಂಗ್ರಹಿಸ್ಕೋಬೇಕು. ಯಾಕಂದ್ರೆ ಈಗಾಗಲೇ ಯಾವ ದೇಹದಲ್ಲಿ ಯಾವಾಗ ನಮಗೆ ಹೆಚ್ಚು ಟೆನ್ಷನ್ ಬರೋದು, ಒತ್ತಡ ಬರೋದು, ಉದ್ವೇಗ ಬರೋದು ಆಗಿದೆ ಅಂತ ಇಟ್ಕೊಳ್ಳಿ, ಆವಾಗ ಬ್ರೈನಿಂದ ಸಂಕೇತಗಳು ಬರುತ್ತೆ. ಏನು ಸಂಕೇತಗಳು ಬರುತ್ತೆ ಅಂದ್ರೆ, ಈ ಇರೋ ನಮ್ಮ ರಕ್ತವಲ್ಲಿರುವಂಥ ಎಲ್ಲಾ ಗ್ಲೂಕೋಸ್ವನ್ನು ಆ ಅಂಗಗಳು ಕಲಿಸ್ಕೊಡಿ ಅಂತ. ಆವಾಗ ಈ ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ ಗೊತ್ತಾ, ಆ ಪ್ಯಾನ್ಕ್ರಿಯಾಸ್ ಯಾವಾಗಲೂ ಅದು ಕೆಲಸದಾನ ಕೆಲಸ ಏನಂದ್ರೆ, ಇನ್ಸುಲಿನ್ ಉತ್ಪನ್ನ ಮಾಡೋದು. ಈ ಇನ್ಸುಲಿನ್ ಉತ್ಪನ್ನ ಮಾಡೋವರೆಗೂ ನಮ್ಗೆ ಏನು ತೊಂದರೆಗಳಾಗಲ್ಲ ಅಲ್ವಾ. ಆದ್ರೆ ಈಗ ಸಂಕೇತ ಏನ್ ಬರುತ್ತೆ ಅಂದ್ರೆ, ನಮ್ಗೆ ಯಾವುದೋ ಪ್ರತಿ ಸರಿ ನೋಡಿ, ಪ್ರತಿ ಸರಿ ಈ ತರ ಒತ್ತಿಡ ಆಗಿದೆ ಅಂತ ಇಟ್ಕೊಳ್ಳಿ, ಅಡ್ರಿನಲ್ ಗ್ರಂಥಿಗಳಿದೆಲ್ಲ, ಅದಕ್ಕೂ ಅದೇನ್ ಮಾಡುತ್ತೆ ಅಂದ್ರೆ, ಎಲ್ಲ ಅವಯವಗಳು ಯಾವ ಅವಯವಗಳು ಒತ್ತಡಲಿ ಅಂದ್ರೆ ಬ್ರೈನು ಇಲ್ಲ ಹಾರ್ಟು, ಇಂಥ ಅವಯವಗಳಿಗೆ ಹೆಚ್ಚು ಗ್ಲುಕೋಸ್ ಬೇಕಂದ್ರೆ ಅಲ್ಲಿ ಕಲ್ಸ್ಕೊಡ್ತದೆ ಎಲ್ಲ. ಅವಾಗ ರಕ್ತದಲ್ಲಿರುವಂಥ ಎಲ್ಲ ಗ್ಲುಕೋಸ್ನ ಅಲ್ಲಿಗೆ ಡೈವರ್ಟ್ ಮಾಡುತ್ತೆ ಅಲ್ವಾ. ಅವಾಗ ಇಲ್ಲಿ ಬೇರೆ ಅಂಗಗಳಿಗೆಲ್ಲ ಹೋಗ್ಬೇಕಲ್ಲ, ಪ್ರತಿ ಜೀವಕೋಶಕ್ಕೆ ಹೋಗ್ಬೇಕಲ್ಲ, ಅವಾಗ ಕಡಿಮೆ ಗ್ಲುಕೋಸ್ ಆಗುತ್ತೆ. ಸೊ ಈ ಥರ ಏನಾಗುತ್ತೆ, ಈ ಪ್ಯಾನಿಕಿರಿಯಸ್ ಗ್ರಂಥಿ ಇದೆಲ್ಲ, ಇದು ಹೋಗ್ತಾ 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 ಏನಾಗುತ್ತೆ ಅಂದ್ರೆ, ಯಾವಾಗಲೂ ಟೆನ್ಷನು, ಯಾವಾಗಲೂ ಒತ್ತಡ ಆಗುವಾಗ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಇದೆಲ್ಲ ಇನ್ಸುಲಿನ್ ಉತ್ಪನ್ನ ಮಾಡೋದೇ ನಿಲ್ಲಿಸ್ಬಿಡ್ತದೆ ಸ್ನೇಹಿತರೆ. ಈಗ ಸಮಸ್ಯೆ ಶುರು ಆಗುತ್ತೆ, ಆವಾಗ ನಿಮ್ಮ ದೇಹ ಒಳಗಡೆ ಡಯಾಬಿಟಿಸ್ ಅಂತ ಫಾರ್ಮ್ ಆಗುತ್ತೆ. ನೋಡಿ, ಮಧುಮೇಹ ಬರೋದು ಈ ತರ, ಮಧುಮೇಹ ಬರೋದು ಯಾಕಂದ್ರೆ ಈ ಇನ್ಸುಲಿನ್ ಉತ್ಪನ್ನ ಅನ್ನೋದು ಪ್ಯಾನ್ಕ್ರಿಯಾಸ್ ಮಾಡ್ತಾ ಇದ್ರೆ ಪ್ರತಿ ಜೀವಕೋಶಕ್ಕೆ ಸರಿಯಾದ ಗ್ಲೂಕೋಸ್ ಉತ್ಪನ್ನ, ಸರಿಯಾದ ಗ್ಲೂಕೋಸ್ ಅನ್ನೋದು ಶಕ್ತಿ ಅನ್ನೋದು ಪ್ರಸಾರ ಆಗ್ತಾ ಇರ್ತದೆ. ಯಾವಾಗ ಇನ್ಸುಲಿನ್ ಉತ್ಪನ್ನ ಸ್ಟಾಪ್ ಆಗುತ್ತೆ, ಯಾಕಂದ್ರೆ ಈ ಪ್ಯಾನ್ಕ್ರಿಯಾಸ್ ಇರುವಂತ ಎಲ್ಲ ಈ ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಉತ್ಪನ್ನ ಮಾಡುವಂತ ಗ್ರಂಥಿಗಳಿದೆಯಲ್ಲ, ಆ ಗ್ರಂಥಿ ಆ ಅವಯವಗಳು ಪ್ಯಾನ್ಕ್ರಿಯಾಸ್ ಒಳಗಡೆಯಂತ ಅವಯವಗಳು ಯಾವಾಗ ಅದು ಕೆಲಸ ಬೇರೆ ಮಾಡ್ತಾ ಇರ್ತದೆ. ಏನ್ ಕೆಲಸ ಮಾಡ್ತಾ ಇರ್ತದೆ? ಸ್ಟ್ರೆಸ್, ಒತ್ತಡ ಆಗಿದೆ, ಹೆಚ್ಚು ಉದ್ವೇಗ ಆಗಿದೆ ನಮ್ಮ ದೇಹದ ನಮ್ಮ ಮನಸ್ಸಲ್ಲಿ, ಅದಕ್ಕೆ ಬೇಕಾಗಿರುವಂತ ಅಂಗಗಳಿಗೆ ನಮ್ಮ ರಕ್ತವಲ್ಲಿರುವಂತ ಎಲ್ಲಾ ಗ್ಲೂಕೋಸ್ ತೆಗೆದಾಕಿ ಅಲ್ಲಿ ಕಲ್ಸ್ಬೇಕಾಗ್ತದೆ. ಆ ಕೆಲಸ ಮಾಡ್ತಾ ಇರ್ತದೆ, ಇಲ್ಲಿ ಇನ್ಸುಲಿನ್ ಅಂತ ಉತ್ಪನ್ನ ಮಾಡೋದೇ ಸ್ಟಾಪ್ ಮಾಡ್ತದೆ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಆಚೆ ಕಡೆಯಿಂದ ಇನ್ಸುಲಿನ್ ತಗೊಂತೀವಿ ನಾವು. ಆಚೆ ಕಡೆಯಿಂದ ಇನ್ಸುಲಿನ್ ತಗೊಂಡು ಏನ್ ಮಾಡ್ತೀವಿ, ಅಲ್ಲಿ ನಮ್ಮ ಡಿಯೋಡರ್ಮ್ ಅಲ್ಲಿ 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 ಆ್ಯಡ್ ಮಾಡಿಕೊಂಡ್ರೆ ಅದು ಮತ್ತೆ ಎಲ್ಲ ಜೀವಕೋಶಗಳಿಗೆ ಹೋಗ್ತಾ ಇರ್ತದೆ. ಆ ತರ ನಮ್ಮ ಶುಗರ್ ಲೆವೆಲ್ನು ಕಾಪಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಯಾವಾಗಲೂ ಆಚೆ ಕಡೆಯಿಂದ ನಿಮ್ಗೆ ಇನ್ಸುಲಿನ್ ಬರುತ್ತೋ, ಈಗ ಇನ್ಸುಲಿನ್ ಅನ್ನೋದು ಪ್ಯಾನ್ಕ್ರಿಯಾಸು ಮುಟ್ಟಕ್ಕೆ ಹೋಗಲ್ಲ, ಅದು ಉತ್ಪನ್ನವೇ ಮಾಡಲ್ಲ. ಅವಾಗ ನೀವು ಪರ್ಮನೆಂಟ್ ಡಯಾಬಿಟಿಕ್ ಆಗಿ ಇಡೀ ಜೀವನ ಪರ್ಯಂತ ನೀವು ಡಯಾಬಿಟಿಕ್ ಆಗಿರ್ಬೇಕಂತ ಅವಶ್ಯಕತೆ ಬರ್ತದೆ ಸ್ನೇಹಿತರೆ. ಅದಕ್ಕೆ ತುಂಬಾ ಎಚ್ಚರಿಕವಾಗಿ ನಾವು ಯಾವುದೇ ಒತ್ತಡವನ್ನು ಜಾಸ್ತಿ ತಗೋಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಒತ್ತಡಿ ಮಾನಸಿಕ ಒತ್ತಡ ಅಂತ. ಈ ಮಾನಸಿಕ ಒತ್ತಡನೇ ಕಾರಣ ಯಾವುದಕ್ಕೆ, ಡಯಾಬಿಟಿಸ್ ಬರಕ್ಕೂ ಕಾರಣ ಅದೇ. ಅರ್ಥ ಮಾಡ್ಕೊಳ್ಳಿ. ಆದರೆ ಆಹಾರ ಪದಾರ್ಥಗಳಲ್ಲಿ ಖಂಡಿತವಾಗಿ ಅಲ್ಲಿನೂ ಸ್ವಲ್ಪ ನಿಮಗೆ ಸಮಸ್ಯೆಗಳಿದೆ. ಈಗಾಗಲೇ ಹೇಳ್ಕೊಂತ ಬಂದಿದ್ವಿ, ನಾರ ಪದಾರ್ಥ ಕಡಿಮೆ ಇರೋದು, ಹೆಚ್ಚು ಕಾರ್ಬೋಹೈಡ್ರೇಟ್ ತಗೊಂಡೋದು, ಆವಾಗ ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗೋದು. ಆ ಹೆಚ್ಚು ಗ್ಲೂಕೋಸ್ವನ್ನು ಏನು ಮಾಡೋಕ್ಕೂ ಆಗಲ್ಲ, ಖಂಡಿತವಾಗಿ ಅದೆಲ್ಲ ಕೊಬ್ಬು ಅಂಶವಾಗಿ, ಕೊಲೆಸ್ಟ್ರಾಲ್ ಆಗಿ ಇದೆಲ್ಲ ಪರಿವರ್ತನೆಗೊಳಿಸ್ಕೊಳ್ತಾ ಇರ್ತದೆ. ಸೊ ಅದನ್ನು ಸಮಸ್ಯೆನೇ. ಸೊ ಈ ಥರ ನಾವು ತಿಳ್ಕೊಂಡ್ರೆ ಇಷ್ಟೆಲ್ಲ ವಿಷಯಗಳಿದೆ ಸ್ನೇಹಿತರೆ ಈ ಜೀರ್ಣಕೋಶ ವ್ಯವಸ್ಥೆಯಲ್ಲಿ. ಅದಕ್ಕೋಸ್ಕರ ಖಂಡಿತವಾಗಿ ನಾವು ಇದನ್ನೆಲ್ಲ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಅದ್ಭುತವಾಗಿ ಇದೆ ಸ್ನೇಹಿತರೆ. ನೋಡಿ, ಈಗ ಈ ದೊಡ್ಡ ಕರ್ಲು ಇದೆಲ್ಲ, ದೊಡ್ಡ ಕರ್ಲು ಈಗಾಗಲೇ ಅನ್ಕೊಂಡಿದ್ವಲ್ಲ, ಅದರಿಂದ ಈ ಮಲ ಅನ್ನೋದು ಆಚೆ ಕಡೆ ಹೋಗ್ತಾ ಇರ್ತದೆ. ಕೋಲನ್ ಪ್ರದೇಶದಿಂದ ಹೋಗ್ತದೆ. ಆ ಕೋಲನಲ್ಲಿ ಏನಾದರೂ ಆ ಮಲ ಸಂಗ್ರಹಿಸ್ಕೊಂಡು ಆಚೆ ಕಡೆ ಕಲಿಸ್ತಾ ಇಲ್ಲ ಅಂದ್ರೆ ಏನಾಗ್ತದೆ, ಅಲ್ಲಿ ಪೂರ್ತಿ ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗುತ್ತೆ.
ಅದೇ ನಾವು ಕೊಲಿಟಿಸ್ ಅಂತ ಒಂದು ವ್ಯಾಧಿ ಬರುತ್ತಂತಾರೆ, ಕೊಲೈಟಿಸ್ ಅಂತ ವ್ಯಾಧಿ, ಆ ಕೊಲೈಟಿಸ್ ಅಂತ ವ್ಯಾಧಿ ಬರೋದು ಇದೇ ಕಾರಣ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ ಪ್ರತಿಯೊಂದು ನಾವು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ಕೊನಸಾಗಿಸ್ತಬೇಕು. ಸೊ ಆ ಥರ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬಹುದು, ಅಂದ್ರೆ ಒಳ್ಳೆ ಆರೋಗ್ಯವನ್ನು ಯಾವಾಗಲೂ ನಾವು ಮೇಂಟೈನ್ ಮಾಡ್ಕೋಬಹುದು ಅಂತ ಅರ್ಥ. ಆಮೇಲೆ ಇನ್ನೊಂದು ವ್ಯವಸ್ಥೆ, ಈಗ ಜೀರ್ಣಕೋಶ ವ್ಯವಸ್ಥೆ ಇಷ್ಟುವರೆಗೂ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡಿ ಸ್ನೇಹಿತರೆ. ಇನ್ನು ಹೆಚ್ಚು ಮಾಹಿತಿ ಇನ್ನು ನೀವು ಪ್ರಯತ್ನ ಮಾಡಿ, ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ಯಾವಾಗ ಅವಕಾಶ ಸಿಗ್ತ ಅವಕಾಶದ ನಾವು ಹೇಳ್ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವ್ಯವಸ್ಥೆ ಏನಂದ್ರೆ, ಸೊ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಅದು ನರಮಂಡಲ ವ್ಯವಸ್ಥೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ ಸ್ನೇಹಿತರೆ. ಇದು ಏನಂದ್ರೆ ಎಲ್ಲಿಂದ ಶುರು ಆಗತ್ತೆ, ಇದು ಇದರಲ್ಲಿ ಯಾವ ಭಾಗದಲ್ಲಿ ಅಂಗದಲ್ಲಿ ಇರ್ತದೆ ಅಂದ್ರೆ ಬ್ರೈನ್, ಬ್ರೈನ್ ಸ್ಟೆಮ್, ಬ್ರೈನ್ ಇಂದ ಶುರು ಆಗುವಂತ ಒಂದು ಸ್ಟೆಮ್ ಅಂದ್ರೆ ಒಂದು ಕೊಂಬೆ, ಅದು ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ. ಆಮೇಲೆ ಕೆಳಗಡೆ ಈ ಬೆನ್ನು ಮೂಳೆ ಇದೆಲ್ಲ, ಬೆನ್ನು ಮೂಳೆ ಪೂರ್ತಿ ಅಂದ್ರೆ ಅಲ್ಲಿ ವಟ್ಟರ್ಬಾ ಅಂತ ಹೇಳ್ತೀವಿ, ಎಷ್ಟೋ ವಟ್ಟರ್ಬಾ ಅಂದ್ರೆ ವಟ್ಟರ್ಬ್ಸ್ ಅಂತ ಹೇಳ್ತೀವಲ್ಲ, ಒಂದು ವಟ್ಟರ್ಬಾ ಎರಡು ಅಂದ್ರೆ ಆತರ ಒಂದು 34 ವಟ್ಟರ್ಬಗಳು ಇರ್ತದೆ ಈ ಇಡೀ ದೇಹದಲ್ಲಿ. ಇಲ್ಲಿಂದ ಶುರು ಆಗಿ ನರಮಂಡಲ ವ್ಯವಸ್ಥೆ ಹೆಂಗ್ ಶುರು ಆಗತ್ತಂದ್ರೆ, ಬ್ರೈನು, ಬ್ರೈನ್ ಜೊತೆಗೆ ಈ ಬ್ರೈನ್ ಸ್ಟೆಮ್ಮು ಅಂದ್ರೆ ಈ ಮೆಡಭಾಗವರೆಗೂ, ಮೆಡದಿಂದ ಕೆಳಗಡೆ ಪೂರ್ತಿ ಗುದದ್ವಾರವರೆಗೂ ಇರುವಂತ ಆ ಪೂರ್ತಿ ಏನಿದೆ ಅದು ಸಯಾಟಿಕ್ ನರ್ವ್ ಅಂತ ಕರಿತೀವಿ, ಅದು ಪ್ರಧಾನ ನರ್ವ್. ಸಯಾಟಿಕ್ ನರ್ವ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗೊತ್ತಾ, ಬ್ರೈನ್ ಇಂದ ಶುರು ಆಗಿ ಎಲ್ಲ ಈ ಕೈಗಳವರೆಗೆ, ಮತ್ತೆ ಇಡೀ ಈ ಮುಖದಲ್ಲಿರುವಂತ ಎಲ್ಲಾ ಅಂಗಗಳಿಗೆ, ಮತ್ತೆ ಇಡೀ ದೇಹದಲ್ಲಿರುವಂತ ಎಲ್ಲಾ ಅಂಗಗಳಿಗೂ ಅಲ್ಲಿಂದ ಕೆಳಗಡೆವರೆಗೂ ಹೋಗಿ ಗುದದ್ವಾರದಿಂದ ಈ ಕಾಲುಗಳಿಂದ ಹೋಗಿ ಕೊನೆಯದು ಆ ಪಾದದಲ್ಲಿರುವಂತ ಹೆಬ್ಬೆರಳಿದೆಲ್ಲ, ಹೆಬ್ಬೆರಳುವರೆಗೂ ಅಲ್ಲಿವರೆಗೂ ಈ ನರ್ವ್ ಅನ್ನೋದು ಒಂದು ಶಾಖ ವಿಧ ವಿಧ ಶಾಖಗಳಾಗಿ ಅದು ವ್ಯಾಪ್ತಿರಿಸುತ್ತದೆ ಸ್ನೇಹಿತರೆ. ಆ ಥರ ವ್ಯಾಪ್ತಿಸುತ್ತದೆ ಯಾವುದು, ಈ ಸಯಾಟಿಕ್ ನರ್ವ್. ಇದು ಪ್ರಧಾನವಾಗಿರುವಂಥದ್ದು ಸಯಾಟಿಕ್ ನರ್ವ್, ಯಾವುದರಲ್ಲಿ, ನರಮಂಡಲ ವ್ಯವಸ್ಥೆಯಲ್ಲಿ. ಇದೇನು ಮಾಡುತ್ತೆ ಸ್ನೇಹಿತರೆ, ಬ್ರೈನ್ ಕೊಡುವಂಥ ಸಮಾಚಾರ, ಅರ್ಥ ಆಯ್ತಾ, ಈ ಸಮಾಚಾರವನ್ನು ಪ್ರತಿ ಅಂಗಕ್ಕೆ ಸೇರಿಸ್ಬೇಕು. ಯಾರು ಸೇರಿಸ್ತಾರೆ, ಈ ಸಯಾಟಿಕ್ ನರ್ವೇ ಸೇರಿಸೋದು, ಅರ್ಥ ಮಾಡ್ಕೊಳ್ಳಿ. ಸಯಾಟಿಕ್ ನರ್ವ್ ಸರಿಯಾಗಿ ಕೆಲಸ ಮಾಡಿದರೆ ಬ್ರೈನ್ ಏನು ಸಲಹಾ ಕೊಡುತ್ತೋ, ಏನು ಸಮಾಚಾರ ಕೊಡುತ್ತೋ, ಏನು ಸಿಗ್ನಲ್ಸ್ ಕೊಡುತ್ತೋ, ಪ್ರತಿ ಒಂದು ಆ ಅಂಗಕ್ಕೆ ಸೇರುತ್ತೆ. ಸೊ ಸ್ವಲ್ಪ ನಾವು ಅದ ತಿಳ್ಕೊಬೇಕಾಗಿದೆ ಇಲ್ಲಿ. ಒಂದು ಉದಾಹರಣೆಗೆ, ಈಗ ನಮ್ಮ ಈ ಕಿವಿಗಳು ಕೇಳಿಸ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ಕಿವಿಗಳು ಕೇಳಿಸ್ತಾ ಇಲ್ಲ, ಏನು ಅರ್ಥ ಅಂದ್ರೆ ಸಯಾಕ್ಟಿಕ್ ನರ್ವ್ ಯಾವುದು ಕಿವಿಗಳಿಗೆ ಬರ್ತಾ ಇದೆಯೋ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ವಾ. ಸೊ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕಿವಿ ಸಮಸ್ಯೆಗಳಿಗೆ ಮುದ್ರೆಗಳು ಕೊಟ್ಟಿರ್ತೀವಿ, ಕಿವಿ ಸಮಸ್ಯೆಗಳಿಗೆ ಆಕುಪ್ರಜನ್ ಪಾಯಿಂಟ್ ಕೊಟ್ಟಿರ್ತೀವಿ. ಅದು ಸ್ವಲ್ಪ ನಾವು ಯಾವಾಗ ಉತ್ತೇಜಿತ ಮಾಡ್ತೀವೋ, ಮತ್ತೆ ತಿರ್ಗ ಆ ನರ್ವ್ ಈ ಕಿವಿಗಳು ಕನೆಕ್ಟ್ ಆಗಿರ್ತದೆ ನೋಡಿ, ಅದು ಸ್ವಚ್ಛಗೊಳಿಸ್ಕೊತದೆ. ಇಷ್ಟೇ ಇರೋದು, ಸಮಸ್ಯೆಗಳು ಈ ತರ ಪರಿಹಾರ ಮಾಡ್ಕೋಬೇಕು ಬಿಟ್ಟು ಮೆಡಿಸನ್ ತಗೊಂಡು ಏನೋ ಪರಿಹಾರ ಮಾಡ್ತೀವಿ ಅಂತ ಹೋದ್ರೆ ಖಂಡಿತವಾಗಿ ಆಗಲ್ಲ ಸ್ನೇಹಿತರೆ, ಅದು ಇನ್ನೂ ಬೇರೆ ಬೇರೆ ರೋಗಗಳಿಗೂ ಉಂಟಾಗ್ತದೆ, ಅದು ತುಂಬಾ ಸಮಸ್ಯೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ತರ ನಾವು ಗಮನಿಸಬೇಕಾಗಿರೋದಂದ್ರೆ ಪ್ರತಿ ಅವಯವಕ್ಕೂ, ಈಗಾಗಲೇ ಇನ್ನು ಕೆಳಗಡೆ ಬಂದೆ ಈ ಹಾರ್ಟ್ಗೆ ಸಂಬಂಧಿತ ಅಲ್ವಾ, ಹಾರ್ಟ್ಗೆ ಸಂಬಂಧಿತ, ಲಿವರ್ಗೆ ಸಂಬಂಧಿತ, ಯಾವ ಅವಯವಕ್ಕೆ ಬೇಕಂದ್ರೆ ಆ ಅವಯವ ಪ್ರತಿ ಒಂದಕ್ಕೂ ಈ ಸಯಾಟಿಕ್ ನರ್ವಿಂದ, ಈ ಮೇಯ್ನ್ ಅಂದ್ರೆ ಪ್ರಧಾನ ನರ್ವಿಂದ ಈ ಶಾಖೋಪಶಯ, ಚಿಕ್ಕ 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 ನರ್ವ್ಗಳೆಲ್ಲ ಪ್ರತಿ ಅವಯವಕ್ಕೆ ಪ್ರತಿ ಅಂಗಕ್ಕೆ ಕನೆಕ್ಟ್ ಆಗಿರ್ತದೆ, ಇದೇ ನರಮಂಡಲ ವ್ಯವಸ್ಥೆ ಸ್ನೇಹಿತರೆ. ಈ ನರಮಂಡಲ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ನಾವು ಕಾಪಾಡ್ಕೋಬೇಕು. ಈಗ ಆಯ್ತು, ಎಷ್ಟೋ ಜನಕ್ಕೆ ಇದು ತೊಂದರೆ ಆಗಿರ್ತದೆ, ಸ್ವಲ್ಪ ಅವಯವಗಳು ಕೆಲಸ ಮಾಡ್ತಾ ಇಲ್ಲ, ಯಾಕಂದ್ರೆ ನರಮಂಡಲ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಆ ನರಗಳು ಏನು ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಅಂದ್ರೆ ಬ್ರೈನ್ ಇಂದ ವ್ಯಾಪ್ತಿಸಿರುವಂತ ಈ ಸಯಾಟಿಕ್ ನರ್ವ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ಅಂಗಕ್ಕೂ ಯಾವ ನರ್ವ್ ಕನೆಕ್ಟ್ ಆಗಿರ್ತಾ ಆ ನರ್ವ್ ಸರಿಯಾಗಿ, ಆ ನರ ಅನ್ನೋದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಆ ನರ ಆ ಅವಯವಕ್ಕೆ ರೋಗ ಅನ್ನೋದು ಉಂಟಾಗತ್ತೆ. ಈಗ ನೋಡಿ, ಈ ಸರಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಸಯಾಟಿಕ್ ನರ್ವ್ ಸರಿಯಾಗಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕಂದ್ರೆ ಒಂದು ಎಕ್ಸಸೈಸ್ ಇದೆ ಈ ಸಯಾಟಿಕ ಈ ನರ್ವನ್ನು. ಆದ್ರೆ ನಾವು ಉತ್ತೇಜಿತ ಮಾಡೋದು ಆಕುಪ್ರಜರಲ್ಲಿ ಉತ್ತೇಜಿತ ಮಾಡ್ತೀವಿ, ಮುದ್ರಗಳಿಂದ ಉತ್ತೇಜಿತ ಮಾಡ್ತಾ ಇರ್ತೀವಿ. ಇನ್ನೊಂದು ಒಂದು ಎಕ್ಸಸೈಸ್, ಆ ಎಕ್ಸಸೈಸ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನಿಲ್ಲ, ನಾವು ಈ ತರ ನಿಂತ್ಕೋಬೇಕಾಗತ್ತೆ, ನಿಂತ್ಕೊಂಡು ಎರಡು ಈ ಕೈಗಳಿದೆಲ್ಲ ಈಗ ಮೇಲೆ ಎತ್ತಿ ಈ ತರ ಬೆಂಡ್, ಬ್ಯಾಕ್ ಸೈಡ್ ಬೆಂಡ್ ಆಗ್ತಾ ಹೋಗಿ, ಬೆಂಡ್ ಆಗ್ತಾ ಎಷ್ಟು ಬೆಂಡ್ ಆಗ್ಬೇಕಾದ್ರೆ ಕೆಳಗಡೆ ಈ ಎರಡು ಕೈಗಳು ಟಚ್ ಆಗ್ಬೇಕು. ಓಕೆ, ಎಲ್ಲಿ ಟಚ್ ಆಗ್ಬೇಕು, ಭೂಮಿಗೆ ಟಚ್ ಆಗ್ಬೇಕು ಕೆಳಗಡೆ. ಅದನ್ನು ಒಂದು ಆ ತರ ಹೋಗುವಾಗ ಶ್ವಾಸನ ತಗೊಂತಾ ಹೋಗಿ, ಅಂದ್ರೆ ದೀರ್ಘವಾದ ಉಸಿರಾಟ ಅಂದ್ರೆ ಉಚ್ಛ್ವಾಸನ ಮಾಡ್ಕೊಳ್ಳಿ, ಉಚ್ಛ್ವಾಸ ಮಾಡ್ಕೊಂಡು ಬೇಗ ಬ್ಯಾಕ್ ಹೋಗಿ ಟಚ್ ಮಾಡಿ, ಮತ್ತೆ ಈ ಕಡೆ ಮುಂದಿನ ಬರ್ತಾ ಶ್ವಾಸನ ಬಿಡ್ತಾ ಹೋಗಿ. ಈ ಮುಂದುಗಡೆ ಬರುವಾಗ ಏನ್ ಮಾಡ್ಬೇಕಂದ್ರೆ ಪೂರ್ತಿ ನಮ್ಮ ಪಾದಗಳಿದೆಲ್ಲ ಅಲ್ಲಿವರೆಗೂ ಟಚ್ ಮಾಡ್ಬೇಕು, ಈ ಎರಡು ಕೈಗಳು ಕೆಳಗಡೆ ಹೋಗಿ ಪೂರ್ತಿ ಬೆಂಡ್ ಆಗ್ಬೇಕು. ಈ ತರ ದೇಹನು ಈ ಕಡೆ ಫ್ರಂಟ್ ಟು ಬ್ಯಾಕ್ ಈ ತರ ಬೆಂಡ್ ಮಾಡುವಾಗ ಏನಾಗುತ್ತೆ ಗೊತ್ತಾ,
ಇದು ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಆ ಎಕ್ಸಸೈಸು. ಇದು ಮಾಡುವಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಖಂಡಿತವಾಗಿ ಈ ಸಯಾಟಿಕ್ ನರ್ವ್ ಇದೆಲ್ಲ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿ, ಅಂದರೆ ಈ ಸಯಾಟಿಕ್ ನರ್ವ್ ಇಲ್ಲಿಂದ ಶುರುವಾಗಿ ಪೂರ್ತಿ ದೇಹದೆಲ್ಲ ವ್ಯಾಪ್ತಿಸಿದಂತ ನಾನು ಹೇಳಿದೆಲ್ಲ, ಪ್ರತಿಯೊಂದು ಪೂರ್ತಿ ಚೆನ್ನಾಗಿ ಸ್ಟ್ರೆಚ್ ಆಗಿ ಎಲ್ಲೇ ಸ್ವಲ್ಪ ಬ್ಲಾಕ್ ಇದ್ರು ಎಲ್ಲೇ ನಿಂತು ಹೋಗಿದ್ರು ಎಲ್ಲ ಕೆಲಸ ಮಾಡೋ ಶುರು ಆಗುತ್ತೆ ಸ್ನೇಹಿತರೆ. ಈ ಥರ ನಾವು ಸಯಾಟಿಕ್ ನರ್ವನ್ನು ಚೆನ್ನಾಗಿ ಸ್ವಚ್ಛಗೊಳಿಸ್ಕೋಬೇಕು, ಉತ್ತೇಜಿತ ಮಾಡ್ಕೋಬೇಕು. ಆವಾಗ ನಮಗೆ ಇರುವಂಥ ಅನಾರೋಗ್ಯ ಯಾವುದು ನರಮಂಡಲಕ್ಕೆ ಸಂಬಂಧಿತ ವ್ಯವಸ್ಥೆ ಸಂಬಂಧಿತ ಅನಾರೋಗ್ಯ ಇದ್ದರೆ ಖಂಡಿತವಾಗಿ ವಾಸಿಯಾಗುತ್ತೆ ಸ್ನೇಹಿತರೆ. ಸೊ ಈಗ ಈ ನರಮಂಡಲ ವ್ಯವಸ್ಥೆ ಈ ಥರ ಕೆಲಸ ಮಾಡುತ್ತೆ, ದಯವಿಟ್ಟು ಇದು ಪಾಲನೆ ಮಾಡ್ಕೊಳ್ಳಿ. ಈಗ ನೋಡಿ, ಈಗಾಗಲೇ ಇದೆಲ್ಲ ವ್ಯವಸ್ಥೆಗಳು ತಿಳ್ಕೊತಾ ಬಂದಿದ್ವಿ. ಒಂದು ಅಂತಃಸ್ರಾವ ವ್ಯವಸ್ಥೆ ಇರುತ್ತೆ, ಅದು ನಾನು ಆಮೇಲೆ ಹೇಳ್ಕೊಡ್ತೀನಿ, ಯಾಕಂದರೆ ಅದು ದೊಡ್ಡ ಸಬ್ಜೆಕ್ಟ್. ಅದು ಅಂತಃಸ್ರಾವ ಗ್ರಂಥಗಳು, ಇಡೀ ದೇಹದಲ್ಲಿ 7 ಅಂತಃಸ್ರಾವ ಗ್ರಂಥಗಳಿದೆ, ಅದೆಲ್ಲ ಒಂದೊಂದು ಗ್ರಂಥ ತಿಳ್ಕೊಬೇಕಂದ್ರೆ ಹೆಚ್ಚು ಸಮಯ ಆಗುತ್ತೆ, ಈಗ ಸಮಯ ಇಲ್ಲ, ಆಮೇಲೆ ಹೇಳ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇನ್ನು ಏನಾಗ್ತದೆ ಅಂದರೆ, ಒಂದು ವ್ಯವಸ್ಥೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೇ ಒಂದು ವ್ಯವಸ್ಥೆ, ಪ್ರತಿರಕ್ಷಣಾ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಅದು ತಿಳ್ಕೊಂಡು ಈ ಸಮಗ್ರ ಜೀವನ ಶೈಲಿ ಮುಗಿಸೋಣ. ಆವಾಗ ಇನ್ನು ಎರಡು ಮಾತ್ರ ಬಾಕಿ ಇರುತ್ತೆ ಸ್ನೇಹಿತರೆ, ನಾನು ಹೇಳ್ಕೊಡ್ಬೇಕಾಗಿರೋ ಒಂದು ಅಂತಃಸ್ರಾವ ಗ್ರಂಥಗಳು, ಇನ್ನೊಂದು ಮೆಸ್ಕ್ಲೋಸಿಟಲ್ ಸಿಸ್ಟಮ್ ಅಂದರೆ ಸ್ಕೆಲೆಟನ್ ಸಿಸ್ಟಮ್, ಅಸ್ಥಿ ಪಂಜರ ವ್ಯವಸ್ಥೆ ಅಂತಿದೆಲ್ಲ, ಈ ಎರಡು ಆಮೇಲೆ ತಿಳ್ಕೊಳೋ ಪ್ರಯತ್ನ ಮಾಡೋಣ. ನೋಡಿ, ಪ್ರತಿರಕ್ಷಣಾ ವ್ಯವಸ್ಥೆ, ಇಮ್ಯೂನ್ ಸಿಸ್ಟಮ್ ಸ್ನೇಹಿತರೆ, ಇಮ್ಯೂನ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಒಳಗಡೆ ವೈಟ್ ಸೆಲ್ಸ್ ಅಂತ ಇರ್ತದೆ, ವೈಟ್ ಸೆಲ್ಸ್ ಸ್ನೇಹಿತರೆ, ಇದೇನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆ ಅಂದರೆ ಯಾವುದೇ ವೈರಸ್ ದಾಳಿ, ಬ್ಯಾಕ್ಟೀರಿಯಾ ದಾಳಿ ಇದೇನು ನಮ್ಮ ದೇಹದ ಮೇಲೆ ಆಗಬಾರ್ದು ಅಂದರೆ ಏನಿರಬೇಕು ನಮಗೆ, ಈ ವೈಟ್ ಸೆಲ್ಸ್ ಅಂತ ಅದನ್ನು ನಮ್ಗೆ ಕಾಪಾಡ್ತಾ ಇರ್ತದೆ ಅಲ್ವಾ. ಇದು ಲಿಂಪ್ ನೋಡ್ಸ್ ಅಂತ ಇರುತ್ತೆ. ಆ ಲಿಂಪ್ ನೋಡ್ಸ್ ಇಂದ ಯಾವುದೇ ಇಂಥ ವಿಷ ಪದಾರ್ಥಗಳು, ಟಾಕ್ಸಿನ್ಸು ಯಾವುದೇ ಇದ್ರೂ ಈ ದೇಹ ಏನು ಮಾಡುತ್ತೆ ಅಂದರೆ, ಆ ಲಿಂಪ್ ನೋಡ್ಸ್ ಇಂದ ಆಚೆ ಕಡೆ ಕಳಿಸ್ತಾ ಇರ್ತದೆ. ಲಿಂಪ್ ನೋಡ್ಸ್ ಅನ್ನೋದು ಒಂದು ಇರುವಂಥ ಒಂದು ವ್ಯವಸ್ಥೆಯಲ್ಲಿ, ಆ ಲಿಂಪ್ ನೋಡ್ಸ್ ಅನ್ನೋದು ಅಲ್ಲಲ್ಲಿ ದೇಹದಲ್ಲಿ ಇರುತ್ತೆ, ನಮ್ಮ ವ್ಯವಸ್ಥೆಯಲ್ಲಿ ಇರುತ್ತದೆ. ಆ ಲಿಂಪ್ ನೋಡ್ಸ್ ಇಂದ ಎಲ್ಲ ವಿಷ ಪದಾರ್ಥಗಳು, ಏನೇನು ತ್ಯಾಜ್ಯ ವಸ್ತುಗಳೇನಿದೆ ಅಲ್ಲಿಂದ ಆಚೆ ಕಡೆ ಕಳಿಸ್ತಾ ಇರ್ತದೆ. ಅವಾಗ ಈ ಥರ ಸ್ವಚ್ಛಗೊಳಿಸ್ಕೊತಾ ಇರ್ತದೆ, ಯಾವುದು ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇದೊಂದು ಭಾಗ. ಅದಕ್ಕೆ ಲಿಂಪ್ ನೋಡ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಭಾಗ ಇರ್ತದೆ, ಅದೇ ಲಿಂಪೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಈ ಪ್ರತಿರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರೋದು ಏನಂದ್ರೆ, ಸೊ ಚೆನ್ನಾಗೆ ಈ ವೈಟ್ ಬ್ಲಡ್ ಸೆಲ್ಸ್ ಅನ್ನೋದು ಚೆನ್ನಾಗಿ ಉತ್ಪನ್ನ ಆಗಬೇಕು. ಅದು ಉತ್ಪನ್ನ ಆಗುವಾಗ ಅದು ನಮ್ಮನ್ನು ಪ್ರತಿಯೊಂದರಿಂದ ಕಾಪಾಡ್ತಾ ಇರ್ತದೆ. ಯಾವುದೇ ರೋಗಗಳು ಅಂತ ಈಸಿಯಾಗಿ ನಮ್ಮ ರೋಗಗಳು ಯಾವುದು ಬರಲ್ಲ ಅಂತ ನೋಡ್ಕೊಳೋದಕ್ಕೆ ಈ ಇಮ್ಯೂನ್ ಸಿಸ್ಟಮ್ ಅನ್ನೋದು ಯಾವಾಗಲೂ ಕೆಲಸ ಮಾಡ್ತಾ ಇರ್ತದೆ. ಅದು ನಾವು ಸರಿಯಾಗಿ ಇಟ್ಕೋಬೇಕಂದ್ರೆ ಏನು ಮಾಡಬೇಕು, ಈಗಾಗಲೇ ಹೇಳ್ತಾ ಬಂದಿವಲ್ಲ, ಸೊ ಚೆನ್ನಾಗಿ ಧ್ಯಾನ ಮಾಡುತ್ತಾ, ಮತ್ತೆ ಒಳ್ಳೆ ಪ್ರಾಣಾಯಾಮಗಳು ಮಾಡೋದು, ಒಳ್ಳೆ ಎಕ್ಸಸೈಸ್ ಮಾಡೋದು, ಇಂತೆಲ್ಲ ಮಾಡ್ಕೊತಾ ಇರಬೇಕು. ವಾಕಿಂಗು, ವ್ಯಾಯಾಮ ಮಾಡ್ತಾ ಇರೋದು ಇದೆಲ್ಲ ಮಾಡ್ತಾ ಹೋಗ್ಬೇಕು. ಆಮೇಲೆ ಸೊ ಸರಿಯಾದ ಅಂದರೆ ಸರಿಯಾದ ಆಹಾರ, ಅಂದರೆ ನಾವು ತಿನ್ನುವಂಥ ಆಹಾರ ಸರಿಯಾಗಿದ್ದರೆ ಖಂಡಿತವಾಗಿ ನಮ್ಮ ಒಳಗಡೆ ಈ ಪ್ರತಿರಕ್ಷಕ ವ್ಯವಸ್ಥೆ ಸಂಬಂಧ ಎಲ್ಲ ವಿಷಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತದೆ, ಇಮ್ಯುನಿಟಿ ಪವರ್ ಹೆಚ್ಚಾಗಿರುತ್ತೆ, ಅವಾಗ ನಮ್ಮ ದೇಹಕ್ಕೆ ಏನು ಹಾನಿ ಇಲ್ಲ, ಆರೋಗ್ಯವಾಗಿ ನಾವಂತೂ ಇರೋಕ್ಕೆ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ.